ಮ್ಯೂಸಿಕಲ್ ಕುಂದಾಪುರ ಅಂತ. ಸೊ ಈ ಒಂದು ಸಂಸ್ಥೆ ನಿಮಗೆ ಹೇಗೆ ಪರಿಚಯ ಆಯಿತು? ಜೆ ಸಿ ಐ ಕಾಂಪಿಟೇಷನ್ ಇತ್ತು ಕುಂದಾಪುರದಲ್ಲಿ, ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಅಲ್ಲಿಂದ ನನಗೆ ಅಲ್ಲಿ ಪ್ರೈಸ್ ಬಂದಿರಲಿಲ್ಲ, ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದಂತಾನೆ ಹೇಳ್ಬೋದು. ಪ್ರೈಸ್ ಬರಲೇಬೇಕಂತ ಸಲ ಹಠ ಕಟ್ಟಿ ನಾನು ಪ್ರೈಸ್ ತಗೊಂಡು ಬರ್ತಾನೆ ಇದ್ದೆ, ಬರೀ ಕೈಯಲ್ಲಿ ಬರ್ತಿರ್ಲಿಲ್ಲ ಅಲ್ವಾ. ನಾನು ತಿಪ್ಪಾರಳ್ಳಿ ಬೋರಣ್ಣವರ ಅಣ್ಣನ ಹೆಂಡತಿ, ತಮ್ಮನ ನಡ್ಕಲ್ ಸಡ್ಕಲ್ ಚಿಕ್ಕ ಮಗ. ನಾನು ಕೋಳಿಕೆರಂಗ ನಾನು ಕೋಳಿಕೆರಂಗ. ನೀವು ಫಿಲ್ಮ್ಸ್ಗಳಲ್ಲಿ ಕೂಡ ಕೋರಸ್ ಆಗಿ ಹಾಡಿದ್ದೀರಿ. ಹೌದು, ರವಿ ಬಸರೂರ್ ಸರ್ ಜೊತೆ. ರವಿ ಬಸರೂರ್ ಸರ್ ಕಾಂಟ್ಯಾಕ್ಟ್ ಮಾಡಿದ್ರು. ಅಂದ್ರೆ ಅವರು ಹೇಳ್ಬೇಕಾದ್ರೆ ಅವ್ರ ಬಗ್ಗೆ ಹೇಳಕ್ ಹೋದ್ರೆ ತುಂಬಾ ಮುಗಿಯುವುದೇ ಇಲ್ಲ. ಇವಾಗ ನೀವು ಸಾಕಷ್ಟು ವೇದಿಕೆಗಳಲ್ಲಿ ಭಾಗವಹಿಸಿದ್ದೀರಾ, ಅದ್ರಲ್ಲಿ ನಿಮ್ಗೆ ಇಷ್ಟವಾದಂತಹ ಒಂದು ವೇದಿಕೆ ಇದ್ರೆ ಹೇಳ್ಬೋದಾ? ಅದ್ರಲ್ಲಿ ಬೆಸ್ಟ್ ಅಂದ್ರೆ ಚಿತ್ರಮ್ಮನ ಜೊತೆ ಸ್ಟೇಜ್ ಶೇರ್ ಮಾಡಿದ್ದು. ನಮಸ್ಕಾರ ವೀಕ್ಷಕರೇ, ಕ್ಲಾಸಿಕ್ ಟೈಮ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಕೂಡ ಆತ್ಮೀಯವಾದಂತ ಸ್ವಾಗತ. ನಾನ್ ಮಹಿಮಾ. ಸಂಗೀತ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕನು ಕೂಡ ಪ್ರತಿಯೊಬ್ಬರಿಗೂ ಇಷ್ಟವಾಗುತ್ತೆ. ಯಾಕಂತಂದ್ರೆ ಅಂತಹ ಒಂದು ಅದ್ಭುತವಾದಂತಹ ಶಕ್ತಿ ಸಂಗೀತಕ್ಕಿದೆ. ಏನಪ್ಪ ಇವರು ಸಂಗೀತದ ಬಗ್ಗೆ ಮಾತಾಡ್ತಾ ಇದ್ದೀರಿ ಅನ್ಕೊಂಡ್ರ? ಹೌದು ವೀಕ್ಷಕರೇ, ಇವತ್ತು ನಮ್ಮ ಜೊತೆಗಿದ್ದಾರೆ ಅದ್ಭುತವಾದಂತಹ ನಗುಮುಖದ ಗಾಯಕಿ ಐಶ್ವರ್ಯ ಜೋಗಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ 100ಕ್ಕೂ ಅಧಿಕ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳನ್ನು ನೀಡಿ ಸೈ ಎನಿಸ್ಕೊಂಡಿರ್ತಾರೆ. ಜೊತೆಗೆ ವಾಯ್ಸ್ ಆಫ್ ಚಾಣಕ್ಯ, ವಾಯ್ಸ್ ಆಫ್ ಗುಲ್ವಾಡಿ, ಹಾಗೆಯೇ ಕಲಾ ಸಂಜೆ ಅಂಪಾರು, ಹೀಗೆ ಸಾಕಷ್ಟು ಕಾಂಪಿಟೇಷನ್ಸ್ಗಳಲ್ಲಿ ಇವರು ಭಾಗವಹಿಸಿ ಬಹುಮಾನಗಳನ್ನು ಕೂಡ ಪಡೆದಿರ್ತಾರೆ. ಜೊತೆಗೆ ಎಸ್ ಪಿ ಮ್ಯೂಸಿಕಲ್ ಕುಂದಾಪುರ ಇವರ 15ನೇ ವರ್ಷದ ಸಂಭ್ರಮಾಚರಣೆಯ ಪ್ರಯುಕ್ತವಾಗಿ ಇವರಿಗೆ ಸ್ವರ ಸಿರಿ ಎನ್ನುವಂತಹ ಪ್ರಶಸ್ತಿಯನ್ನ ಕೂಡ ನೀಡಿ ಗೌರವಿಸಿರ್ತಾರೆ. ಪ್ರೆಸೆಂಟ್ ಆಗಿ ಇವರು ಎಂಕಾಂ ವಿದ್ಯಾರ್ಥಿನಿಯಾಗಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಮೊದಲಾಗಿ ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ಳೋಣ ಅಲ್ವಾ? ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಹೇಗಿದ್ದೀರಾ? ಆರಾಮಿದ್ದೀರಾ? ಸೊ ನಿಮ್ಮ ಒಂದು ಸಂಗೀತದ ಜರ್ನಿ ಕುರಿತು ನಾನು ಕೇಳ್ತೇನೆ, ಅದಕ್ಕಿಂತ ಮುಂಚೆ ಗಣಪತಿಯ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಅಲ್ವಾ? ಹಾಗೆ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ. ದಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭೋ ನಿನಗಿದು ನಮ್ಮ ನಮಸ್ಕಾರ. ಹೇ ಪ್ರಭೋ ನಿನಗಿದು ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಹೇ ಗಣಪ ಹೇ ಗಣಪ. ವಿಘ್ನ ವಿನಾಶಕನಾದ ಗಣಪತಿಯನ್ನು ಕೂಡ ಒಲಿಸ್ಕೊಂಡಾಯ್ತು. ಮತ್ತೆ ತಡ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ ಅಲ್ವಾ? ಐಸ್, ಮೊದಲಿಂದಾಗಿ ಕೇಳೋದಾದರೆ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಆಸಕ್ತಿ ಇರ್ತದೆ, ನೃತ್ಯ ಕ್ಷೇತ್ರ ಆಗಿರ್ಬೋದು, ಕ್ರೀಡಾ ಕ್ಷೇತ್ರ ಆಗಿರ್ಬೋದು, ಸಂಗೀತ ಕ್ಷೇತ್ರ ಆಗಿರ್ಬೋದು. ಬಟ್ ನಾನು ಕೇಳೋದ್ರೆ ನಿಮಗೆ ಹೇಗೆ ಸಂಗೀತ ಕ್ಷೇತ್ರದಲ್ಲಿ ಆಸಕ್ತಿ ಬಂತು, ನಾನು ಕೂಡ ಸಂಗೀತ ಕಲಿಬೇಕು, ಮುಂದೊಂದು ದಿನ ಗಾಯಕಿ ಆಗಬೇಕು, ಹೇಗೆ ಅನ್ನಿಸ್ತು ನಿಮಗೆ? ಅಂದರೆ ನನಗೆ, ನಾನು ಸಂಗೀತ ಕಲಿತಿದ್ದೇನೆ ಕಲಿಬೋದು ಅಂತ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ನನ್ನ ಅಮ್ಮ ಏನಿದ್ರು, ಅವ್ರು ನಾನು ಚಿಕ್ಕದಿರುವಾಗ ಒಂದು ಸಾಂಗ್, ಅದು ಲಾಲಿ ಲಾಲಿ ಸಾಂಗ್ ಇದೆ, ಚಿತ್ರಮ್ಮ ಹಾಡಿದ್ದು, ಆ ಸಾಂಗ್ನ ನಾನು ಪ್ರತಿ ಸತಿ ಹಾಡ್ತಾನೆ ಇದ್ದೆ. ಅದರಿಂದ ಅಮ್ಮ ನನ್ನ ಟ್ಯಾಲೆಂಟ್ನ ಐಡೆಂಟಿಫೈ ಮಾಡಿ ಅವರು ಸಂಗೀತ ಕ್ಲಾಸಿಗೆ ಸೇರಿಸಿದ್ರು. ಅಲ್ಲಿಂದ ಮತ್ತೆ ಮುಂದೆ ಕಂಟಿನ್ಯೂ ಆಯಿತು. ಅದು ಹೇಳ್ತಾರಲ್ಲ, ಮನೆಯೇ ಮೊದಲ ಪಾಠ ಶಾಲೆ ಅಂತ. ಯಾಕಂತಂದ್ರೆ ನಿಮ್ಮ ಅಮ್ಮ ನಿಮ್ಮನ್ನ ನಿಮ್ಮಲ್ಲಿ ಒಂದು ಸಂಗೀತದ ಒಂದು ಕಲೆ ಇದೆ ಅಂತ ಗುರುತಿಸಿ ಅವರು ಕ್ಲಾಸಿಗೆ ಸೇರಿಸಿದ್ರು. ಹಾಗಾಗಿ ನೀವು ಈ ರೀತಿಯಾಗಿ ಗಾಯಕಿ ಆಗ್ತಾ ಇದ್ದೀರಲ್ವಾ? ಆಯ್ಸ್, ಇನ್ನೊಂದು ಕೇಳಬೇಕು, ನಾವು ಇವಾಗ ಜೀವನದಲ್ಲಿ ಏನೇ ಒಂದು ಕಲಿಬೇಕಾದ್ರೂ ಕೂಡ ಗುರುಗಳ ಮಾರ್ಗದರ್ಶನ ಎನ್ನುವಂಥದ್ದು ತುಂಬಾನೇ ಮುಖ್ಯವಾಗಿರ್ತದೆ. ಯಾಕಂತಂದ್ರೆ ಗುರುಗಳಿಲ್ಲ ಅಂತಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಲ್ವಾ? ಸೊ ನಿಮ್ಮ ಗುರುಗಳ ಬಗ್ಗೆ ಹೇಳೋದಾದ್ರೆ, ನೀವು ಯಾರಲ್ಲಿ ಕಲಿತಾ ಇದ್ದೀರಾ ಮತ್ತೆ ಯಾವ ಸಂಗೀತವನ್ನು ಕಲಿತಾ ಇದ್ದೀರಾ ಅಂತ?
ನಾನು 2.5-3 ವರ್ಷ ಇರುವಾಗ ನನ್ನಮ್ಮ ಸಂಗೀತ ಕ್ಲಾಸಿಗೆ ಸೇರಿಸಿದ್ರು. ಆಮೇಲೆ ಸುಮಾ ಮ್ಯಾಮ್ ಅಂತ ಇದ್ರು ಫಸ್ಟಿಗೆ ನನ್ನ ಗುರುಗಳು, ಅವರೇ ಮ್ಯಾಂಗ್ಳೂರಿಂದ ಹೆಬ್ರಿಗೆ ಬಂದು ಸಂಗೀತ ಕ್ಲಾಸ್ ಮಾಡಿ ಅವ್ರು ಹೋಗ್ತಿದ್ರು. ಅದು ಕೆಲವು ಅಂದರೆ ಊರ್ ಬದಿ ಅಂತ ಪ್ರತಿಭೆ ಯಾರಿರ್ತಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರು ಅಲ್ಲಿಂದ ಅಷ್ಟು ದೂರದಿಂದ ಇಲ್ಲಿಗೆ ಬಂದು ಹೇಳಿಕೊಡ್ತಿದ್ರು. ಮತ್ತು ಅನುರಾಧ ಮ್ಯಾಮ್ ಅಂತ, ಅವ್ರ ಹತ್ರ ಸಂಗೀತ ಕಲಿತೆ. ಅದ್ರ ಜೊತೆಗೆ ನಾನು ಯಕ್ಷಗಾನ ಭರತನಾಟ್ಯಂ ಎಲ್ಲ ಕಲ್ತ್ಕೊಂಡು ಬಂದೆ. ಚಿಕ್ಕ ವಯಸ್ಸಿನಲ್ಲಿ ನೀವು ಸಂಗೀತ ಕ್ಷೇತ್ರಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ರಿ ಅಲ್ವಾ? ಇವಾಗ ಪ್ರೆಸೆಂಟ್ ಕಲಿತಾ ಇದ್ದೀರಾ ಅಥವಾ ಹೇಗೆ ಅಂತ? ಇಲ್ಲ, ಈಗ ಪ್ರೆಸೆಂಟ್ ಕಲಿತಾ ಇಲ್ಲ. ಕಲಿತಾ ಓಕೆ. ಇನ್ನು ಕೇಳೋದಾದ್ರೆ, ಇವಾಗ ಜೀವನದಲ್ಲಿ ಏನೇ ಒಂದು ಸಾಧನೆ ಮಾಡ್ಬೇಕಾದ್ರೂ ಕೂಡ ಬಾಲ್ಯ ಎನ್ನುವಂಥದ್ದು ಪ್ರಮುಖವಾದ ಘಟ್ಟವಾಗಿರುತ್ತೆ. ಸೊ ಸಂಗೀತವನ್ನು ಹೊರತುಪಡಿಸಿದ್ರೆ ನೀವು ಹೇಗೆ ಬಾಲ್ಯವನ್ನ ಎಂಜಾಯ್ ಮಾಡ್ತಾ ಇದ್ರಿ, ಗಮ್ಮತ್ ಮಾಡ್ತಾ ಇದ್ರಿ ಅಂತ? ನಂದು ಬಾಲ್ಯ ಅಂದ್ರೆ ಬರೀ ಗಮ್ಮತ್ ಮಾಡಿದೆ ಬಂತು, ತುಂಟಿ ಓ ಅಷ್ಟೇ. ಅಂದ್ರೆ ಈಗ ಮನೇಲೆಲ್ಲ ಹೇಳ್ತಾ ಇರ್ತರು ನೀನ್ ಹಾಗಿದ್ದೆ ಹೀಗಿದ್ದೆ ಅಂತ. ನಿಜವಾಗ್ಲೂ ಲೈಫ್ ಅಲ್ಲಿ ಅದೇ ತರ ಇರ್ಬೇಕು ಅಲ್ವಾ? ಇವಾಗ್ಲೂ ಹಾಗೆ ಇದ್ದೀರಾ ಅಥವಾ? ಇವಾಗ್ಲೂ ಹಾಗೆ. ಇವಾಗ್ಲೂ ಆಗಿದ್ದೀರಾ. ಎಸ್. ಇನ್ನ ನಿಮ್ದು ಒಂದು ಎಜುಕೇಶನ್ ವಿಷಯಕ್ಕೆ ಬಂದ್ರೆ, ಸ್ಕೂಲ್ ಲೈಫ್ ಆಗಿರ್ಬೋದು, ಕಾಲೇಜ್ ಲೈಫ್ ಆಗಿರ್ಬೋದು, ಯಾವ ರೀತಿಯಲ್ಲಿ ಇದೆ ಅಂತಂದ್ರೆ, ಎಲ್ಲಿ ಓದ್ತಾ ಇದ್ರಿ ನೀವು, ಹೇಗೆ ಅಂತ? ನಾನು ಹೈಸ್ಕೂಲ್ 10th ತನಕ GM ವಿದ್ಯಾನಿಕೇತನ್ ಪಬ್ಲಿಕ್ ಸ್ಕೂಲ್ ಬ್ರಹ್ಮಾವರದಲ್ಲಿ ಮಾಡಿದ್ದೆ. ಅಲ್ಲೂ ಸಹ ನಂಗೆ ಜೋವಿಟಾ ಮ್ಯಾಮ್ ಅಂತ ಇದ್ರು ನನ್ನ ಮ್ಯೂಸಿಕ್ ಟೀಚರ್, ಅವರು ಒಳ್ಳೆ ಸಪೋರ್ಟಿವ್ ಆಗಿದ್ರು ನಂಗೆ. ಕಾಂಪಿಟೇಷನ್ಸ್, ಇಂಟರ್ ಸ್ಕೂಲ್ ಕಾಂಪಿಟೇಷನ್ಗೆಲ್ಲ ಕರ್ಕೊಂಡು ಹೋಗ್ತಿದ್ರು. ಮತ್ತೆ PU ಲೈಫಿಗೆ ಬಂದ್ರ ಮೇಲೆ ನಂದು ಲೈಫ್ ಫುಲ್ ಚೇಂಜ್ ಆಗ್ಬಿಡ್ತು. ಅಲ್ಲಿಂದ ಒಂಥರ ಬುಡ ಗಟ್ಟಿ ಮಾಡುದಂತ ಹೇಳ್ತಾರಲ್ಲ, ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅಂದ್ರೆ ಟೀಚರ್ಸ್ ಎಲ್ಲ ತುಂಬಾ ತುಂಬಾ ಸಪೋರ್ಟಿವ್ ಆಗಿದ್ರು. ರಾಜೇಶ್ ಸರ್ ಅಂತ ಇದ್ರು ನಮ್ದು ಸ್ಟ್ಯಾಟಿಸ್ಟಿಕ್ಸ್ ಸರ್ ಅವರು. ಆಮೇಲೆ ಡಿಗ್ರಿಗೆ ಬಂದೆ, ಡಿಗ್ರಿಯಲ್ಲೂ ಅಷ್ಟೇ ಒಳ್ಳೆ ಬಂಡರ್ಸ್ಕಸ್ ಕಾಲೇಜಲ್ಲಿ ಕಲಿತೆ. PU ಅಮೃತ ಭಾರತಿ PU ಕಾಲೇಜ್ ಹೆಬ್ರಿಯಲ್ಲಿ ಕಲಿತೆ. ಈಗ ಪ್ರೆಸೆಂಟ್ ಆಗಿ ತೆಂಕನಿಡೂರ್ ಕಾಲೇಜ್ ಅಲ್ಲಿ MCOM ಮಾಡ್ತಾ ಇದ್ದೀನಿ. ಇಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾರೆ? ಇಲ್ಲೂ ಒಳ್ಳೆ ಕಾಂಪಿಟೇಷನ್ಸ್ ಗೆಲ್ಲ ಕರ್ಕೊಂಡು ಹೋಗ್ತರು. ಅಂದ್ರೆ ಸಿಂಗರ್ ಅಂತ ಐಡೆಂಟಿಫೈ ಮಾಡ್ತಿದ್ದಾರೆ, ಅದೇ ಒಂಥರ ಖುಷಿ ಆಗ್ತಿದೆ ಅಲ್ವಾ? ನೀವು ಹೇಳಿದ್ರೆ ಇವಾಗ ನಿಮ್ದು ಶಾಲಾ ಶಿಕ್ಷಣದಿಂದ ಹಿಡಿದು ಇಲ್ಲಿ ತನಕ ಡಿಗ್ರಿ ಲೈಫ್ ತನಕ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ರು ಅಂತ ಹೇಳಿದ್ರಿ ಅಲ್ವಾ? ಸೊ ನೀವೇನಾದ್ರೂ ಚಿಕ್ಕ ವಯಸ್ಸಿನಲ್ಲಿ ಯಾವ್ದಾದ್ರೂ ಪ್ರೋಗ್ರಾಮಿಗೆ ಭಾಗವಹಿಸಿದ್ದು ಈ ತರ ಏನಾದ್ರೂ ನೆನಪಿದ್ಯಾ ನಿಮ್ಗೆ ಅಂತ? ಹಾ, ನಾನು ಚಿಕ್ಕದ್ರ ಅಂದ್ರೆ ಒಂದು 3rd standard, ಅಂದ್ರೆ ಚಿಕ್ಕದಿಂದ ನಾನು ಸಂಗೀತ ಅಂತ ಸ್ಟೇಜ್ ಮೇಲೆ ಯಾವ್ದು ಪರ್ಫಾರ್ಮ್ ಮಾಡಿರ್ಲಿಲ್ಲ, ಬರೀ ಡ್ಯಾನ್ಸ್ ಭರತನಾಟ್ಯಂ ಅಂತದ್ದೆ. ಹಾ, ಸಂಗೀತ ಅಂತ ಇದು ಮಾಡಿದ್ದು ಮೋಸ್ಟ್ಲಿ 3rd class 4th class ಇರ್ಬೇಕು. ಪ್ರೇಯರ್ ಹಾಡಿದ್ದು ಗಣೇಶ್ ಚತುರ್ಥಿ ಗೋಳಿಯಂಗಡಿಯಲ್ಲಿ, ಅದೇ ಒಂದು. ಅಲ್ಲಿಂದ ಕಂಟಿನ್ಯೂ ಎಲ್ಲ ಗಣೇಶ ಚತುರ್ಥಿ ಪ್ರೋಗ್ರಾಮ್ಗೂ ಪ್ರೇಯರಿ ಕರೀತಿದ್ರು ನನ್ನ. ಚಿಕ್ಕ ವಯಸ್ಸಲ್ಲಿ ಹಾಡಿರುವಂತದವೆಲ್ಲ ಒಂಥರ ಬೆಸ್ಟ್ ಮೆಮೊರೀಸ್ ಅಲ್ವಾ ನಮ್ಗೆ? ಅವಾಗ ಏನಾದ್ರೂ ಭಯ ಆಗ್ತಾ ಇತ್ತ ನಿಮ್ಗೆ? ಹಾ, ಭಯ ಆಗ್ತಿತ್ತು ತುಂಬಾ. ಅಂದ್ರೆ ಯಾರೇನ್ ಹೇಳ್ತರು ಅಂದ್ರೆ ನನಗೆ ಇಲ್ಲಿ ತಪ್ಪು ಮಾಡಿದ್ರೆ ನಗಾಡ್ತರಂತ. ಖಂಡಿತ, ಅದು ಸಾಧಾರಣ ಎಲ್ಲರೂ ಇದ್ದೇ ಇರುತ್ತೆ ಅಲ್ವಾ? ನಿಮ್ಗೆ ಅಲ್ಲಿ ಸ್ಕೂಲಲ್ಲಿ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಟೀಚರ್ಸ್ ಆಗಿರ್ಬೋದು ಹೇಗೆ ಸಂಗೀತಕ್ಕೆ ಸಪೋರ್ಟ್ ಮಾಡ್ತಾ ಇದ್ರು? ತುಂಬಾ ಸಪೋರ್ಟ್ ಮಾಡ್ತಿದ್ರು. ಈಗ ನನ್ಗೀಗ ಜಸ್ಟ್ ಒಂದೀಗ ಕಾಂಪಿಟೇಷನ್ ಹೋಗ್ಬೇಕಂದ್ರೆ ಅದು ಮಾಡ್ದ್ಯಾ ಇದ್ ಮಾಡ್ದ್ಯಾ ಇದ್ ರೆಡಿ ಮಾಡ್ಕೊಂಡ್ಯಾ ನಾಳೆ ಇಷ್ಟು ಗಂಟೆಗೆ ಇದು ಮಾಡು ಇಷ್ಟು ಪ್ರಾಕ್ಟೀಸ್ ಮಾಡು ಮನೆಗೆ ಹೋಗಿ ಅಂದ್ರೆ ಆ ತರ ತುಂಬಾ ಸಪೋರ್ಟಿವ್ ಆಗಿದ್ದಿದ್ರು. ಖಂಡಿತ, ನಾವು ಏನೇ ಒಂದು ಸಾಧನೆ ಮಾಡ್ಬೇಕಾದ್ರೂ ಕೂಡ ಸಪೋರ್ಟ್ ಮಾಡಿದ್ರೆ ಆಯ್ತಲ್ಲ, ಲೈಫ್ ಅಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅಲ್ವಾ? ನಿಮ್ಮ ಮನೆಯ ವಿಷಯಕ್ಕೆ ಬಂದ್ರೆ ನಿಮ್ಮಲ್ಲಿ ಅಪ್ಪ ಅಮ್ಮ ಯಾವ ರೀತಿ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು, ಜೊತೆಗೆ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದೀರಾ ಅಂತ? ನನ್ನ ಪಪ್ಪ ಅಮ್ಮ, ನಂಗೆ ಇಬ್ರು ತಂಗಿ ಇದ್ದಾರೆ, ನಾವು 3 ಜನ. ಓಕೆ. ಹಾ, ಅವರು ಪಪ್ಪ ಅಮ್ಮ ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ, ಬಟ್ ಈಗ ಪ್ರೋಗ್ರಾಮಿಗೆಲ್ಲ ತುಂಬಾ ಅಂದ್ರೆ ಮನಸ್ಫೂರ್ತಿಯಾಗಿ ಒಪ್ಪಿ ಪ್ರೋಗ್ರಾಮಿಗೆಲ್ಲ ಕಳಿಸ್ತಿದ್ದಾರೆ ಈಗ. ಅಂದ್ರೆ ತುಂಬಾ ಸೈಡಿನೆಲ್ಲ ಪ್ರೋಗ್ರಾಮ್ಸಿಗೆಲ್ಲ ಬುಕ್ಕಿಂಗ್ ಮಾಡ್ತಿದ್ದಾರೆ, ಅದೆಲ್ಲ ತುಂಬಾ ಖುಷಿ ಆಗ್ತಿದೆ. ಇವಾಗ ನೀವು ಸಾಕಷ್ಟು ವೇದಿಕೆಗಳಲ್ಲಿ ಭಾಗವಹಿಸಿದ್ದೀರಲ್ವಾ? ಸೊ ಹೇಗ್ ಅನ್ನಿಸ್ತಾ ಇದೆ ಈ ಆ ಒಂದು ಸಂದರ್ಭ? ಯಾಕಂತಂದ್ರೆ ಒಂದಾದ್ರ ಮೇಲೆ ಒಂದ್ ಅವಕಾಶ, ಒಂದಾದ್ರ ಮೇಲೆ ಒಂದ್ ಅವಕಾಶ ನಿಮ್ಮನ್ನ ಹುಡುಕಿ ಬರ್ತಾ ಇದೆ ಅಲ್ವಾ? ಸೊ ನಿಮ್ಗೆ ಹೇಗೆ ಏನ್ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ಎಲ್ಲರಿಗ ಐಡೆಂಟಿಫೈ ಮಾಡ್ತಿದಾರಲ್ಲ ಅಂತ, ಎಲ್ಲ ಪ್ಲೇಸಸ್ ಇಂದ ಎಲ್ಲ ಕಾಲ್ ಬರ್ತದೆ. ಕೆಲವರೆಲ್ಲ ಫ್ಯಾನ್ ಫಾಲೋವಿಂಗ್ಸ್ ಅಂತಾರಲ್ಲ, ಆ ತರ ಕಾಲ್ ಮಾಡಿ ಹೇಳ್ತಾರೆ ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ, ಇಷ್ಟ ಆಗ್ತಿದೆ ಆ ತರ. ಎಸ್, ಒಂಥರ ನಮ್ಗೇನೆ ಒಂಥರ ಕೇಳಲಿಕ್ಕೆ ಖುಷಿ ಆಗ್ತಾ ಉಂಟು. ಎಸ್, ಇವಾಗ ಮೊದಲು ಹಾಡಿದ್ದು ನೀವು ಹೇಳಿದ್ರೆ ಚಿಕ್ಕ ವಯಸ್ಸಲ್ಲಿ ಹಾಡಿದ್ದೆ ಅಂತ ಹೇಳಿದ್ರಲ್ವಾ, ಮತ್ತೆ ಕಾಲೇಜು ಜೀವನಕ್ಕೆ ಬಂದಾಗ ಲೆಕ್ಚರ್ಸ್ ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು ಅಂತ ಹೇಳಿದ್ರಲ್ವಾ, ಇವಾಗ ಕಾಲೇಜ್ ಬಂದಾಗ ತುಂಬಾ ಕಾಂಪಿಟೇಷನ್ಸ್ ಇರ್ತದೆ, ಪ್ರೋಗ್ರಾಮ್ಸ್ ಇರ್ತದೆ, ಕಲ್ಚರಲ್ ಪ್ರೋಗ್ರಾಮ್ಸ್ ಇರ್ತದೆ, ಸೊ ನೀವು ಅಲ್ಲಿ ನಿಮ್ಮನ್ನ ಹೇಗೆ ನೀವು ತೊಡಗಿಸಿಕೊಳ್ತಾ ಇದ್ರಿ?
ಅಂದ್ರೆ ಈಗ ಕಾಂಪಿಟೇಷನ್ ಅಂತ ಬರುವಾಗ ಟೀಚರ್ಸ್ ನನ್ನ ಕರಿತಿರಲ್ಲ, ನಾನೇ ಟೀಚರ್ಸ್ ಹತ್ರ ಹೋಗಿ ಮ್ಯಾಮ್ ಪ್ಲೀಸ್ ಮ್ಯಾಮ್ ನಾನು ಪಾರ್ಟಿಸಿಪೇಟ್ ಮಾಡ್ತೇನೆ ಆ ಥರ ಎಲ್ಲ ರಿಕ್ವೆಸ್ಟ್ ಮಾಡ್ತಿದ್ದೆ. ಕೆಲವೊಂದ್ಸತಿ ಅಂದ್ರೆ ಬೇರೆಯವ್ರನ್ನ ಹಾಕಿರ್ತಾರೆ, ಆದ್ರೂ ಸಹ ಒಂದು ಲಾಸ್ಟಿಗೆ ಒಂದು ಅಪರ್ಚುನಿಟೀಸ್ ಕೊಡುವ ಅಂತ ಕೊಡ್ತಿದ್ರು, ಬಟ್ ಆದ್ರೂ ಲಾಸ್ಟಿಗೆ ಅವ್ರಿಗೆ ಬೇಜಾರಾಗ ಅದಕ್ಕೋಸ್ಕರ ಅದ್ರೊಂದು ಅವ್ರು ಅಪರ್ಚುನಿಟೀಸ್ ಕೊಟ್ಟಿದ್ರು, ಅದಕ್ಕೋಸ್ಕರ ಆದ್ರೂ ಒಂದು ಪ್ರೈಸ್ ಬರಲೇಬೇಕಂತ ಛಲ ಹಠ ಕಟ್ಟಿ ನಾನು ಪ್ರೈಸ್ ತಗೊಂಡು ಬರ್ತಾನಿದ್ದೆ, ಬರೀ ಕೈಯಲ್ಲಿ ಬರ್ತಿರ್ಲಿಲ್ಲ ಅಲ್ವಾ. ಒಟ್ಟಲ್ಲಿ ಎಲ್ಲರೂ ನಿಮಗೆ ಕಾಲೇಜ್ ಲೈಫಲ್ಲಿ ಸಪೋರ್ಟ್ ಮಾಡ್ತಾ ಇದ್ರು ಅಲ್ವಾ. ಇವಾಗ ಸಿಂಗರ್ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಟೈಪ್ ಸಾಂಗ್ ಆಡ್ತಾರೆ, ಕ್ಲಾಸಿಕ್ ಆಗಿರ್ಬೋದು, ಸ್ಪೀಡ್ ಸಾಂಗ್ಸ್ ಆಗಿರ್ಬೋದು, ಮೆಲೋಡಿ ಸಾಂಗ್ಸ್ ಆಗಿರ್ಬೋದು, ಬಟ್ ನಿಮಗೆ ಯಾವ ರೀತಿಯ ಸಾಂಗ್ಸ್ ಇಷ್ಟವಾಗುತ್ತೆ ಅಂತ? ನನಗೆ ಇಷ್ಟ ಅಂತ ಯಾವ ಸಾಂಗ್ಸು ಇಲ್ಲ, ಎಲ್ಲ ಟೈಪ್ ಸಾಂಗ್ಸು ಇಷ್ಟ, ಹಾಡ್ತೇನೆ ಎಲ್ಲ ಟೈಪ್ ಸಾಂಗ್ಸ್. ಹೇಳ್ತಾರಲ್ವ ಒಬ್ರು ಗಾಯಕಿ ಆದ್ಮೇಲೆ ಪ್ರತಿಯೊಂದು ಸಾಂಗ್ಸ್ ಅನ್ನು ಕೂಡ ಇಷ್ಟಪಡಬೇಕು ಅಲ್ವಾ. ಸೊ ನಿಮಗೆ ಇಷ್ಟವಾದಂತಹ ಒಂದು ಸಾಂಗ್ ಅನ್ನು ನಮಗೋಸ್ಕರ ಹಾಡ್ಬೋದಾ? ಇದು ನನಗೆ ಇಷ್ಟಕ್ಕಿಂತ ನನ್ನ ಫ್ರೆಂಡ್ಸಿಗೆಲ್ಲ ತುಂಬ ಇಷ್ಟ. ಈಗ ಯಾವುದೇ ಅವರು ಎಷ್ಟು ಸತಿ ಕೇಳಿದ್ರು ಬೋರ್ ಆಗ್ತದಂತ ಹೇಳೋದಿಲ್ಲ, ಇದೇ ಸಾಂಗ್ ಹಾಡು ಇದೇ ಸಾಂಗ್ ಹಾಡು ಅಂತೇಳಿ ಹೇಳ್ತಿರ್ತಾರೆ. ಓಕೆ, ಹಾ, ನಮಗೋಸ್ಕರ ಹಾಡ್ಬೋದು ಹಾಗಾದ್ರೆ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ನಿನ್ನ ಕಂಡಾಗ ಸಂತೋಷವೇನು. ಕಂಡಂತೆ ಕುಣಿತು ಮನವು, ಹೂವಾಗಿ ಅರಳಿತು ತನುವು. ಕಂಡಂತೆ ಕುಣಿತು ಮನವು, ಹೂವಾಗಿ ಅರಳಿತು ತನುವು. ಹೃದಯದ ವೀಣೆಯನು ಹಿತವಾಗಿ ನುಡಿಸುತ್ತಲೇ ಆನಂದ ತುಂಬಲು ನೀನು ನಾನು ಉಳಿವೆನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ನಿನ್ನ ಕಂಡಾಗ ಸಂತೋಷವೇನು. ವಾವ್, ಸೂಪರ್. ನೀವು ಹೀಗೆ ಹಾಡ್ತಾ ಹೋದ್ರೆ ನಾನು ಕೇಳ್ತಾ ಹೋಗ್ತೀನಿ, ಯಾಕಂತಂದ್ರೆ ಅಷ್ಟು ಒಂದು ಭಾವನೆಯನ್ನು ತುಂಬಿ ಹಾಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ನಿಮ್ಮ ವಾಯ್ಸಲ್ಲಿ ಅದೇನೋ ಒಂದು ಯುನಿಕ್ನೆಸ್ ಇದೆ, ಕೇಳಿದ ತಕ್ಷಣ ಪಟ್ಟ ಇಷ್ಟ ಆಗಿಬಿಡತ್ತೆ ಒಂಥರ. ಹೇಳ್ತಾರಲ್ವ ಓಲ್ಡ್ ಸಾಂಗ್ ಈಸ್ ಗೋಲ್ಡ್ ಸಾಂಗ್ ಅಂತ ಹೇಳ್ತಾರಲ್ವ, ಈ ಹಳೆ ಸಾಂಗ್ ಎನ್ನುವಂಥದ್ದು ಯಾವಾಗಲೂ ಕೂಡ ನಮಗೆ ಕೇಳಲಿಕ್ಕೆ ತುಂಬಾ ಇಷ್ಟವಾಗ್ತದೆ. ಇವಾಗ ಎಷ್ಟೇ ಒಂದು ಹೊಸ ಹೊಸ ಸಾಂಗ್ ಬಂದರೂ ಕೂಡ ಈ ಹಳೆ ಸಾಂಗ್ ಕೇಳಿದಾಗ ಅದೇನೋ ಒಂಥರ ಖುಷಿ ಅಲ್ವಾ. ಇವಾಗ ನೀವು ಸಾಕಷ್ಟು ವೇದಿಕೆಗಳಲ್ಲಿ ಭಾಗವಹಿಸಿದ್ದೀರಾ, ಅದರಲ್ಲಿ ನಿಮಗೆ ಇಷ್ಟವಾದಂತಹ ಒಂದು ವೇದಿಕೆ ಇದ್ರೆ ಹೇಳ್ಬೋದಾ? ಅಂದ್ರೆ ಇಷ್ಟವಾದಂತ ವೇದಿಕೆ ಅಂದ್ರೆ ಎಲ್ಲ ವೇದಿಕೆನು ಇಷ್ಟನೇ, ಅಂದ್ರೆ ಇಷ್ಟಪಟ್ಟು ಹೋಗಿರ್ತೀವಲ್ಲ. ಹೌದು, ಖಂಡಿತ. ಸೊ ಅದ್ರಲ್ಲಿ ಬೆಸ್ಟ್ ಅಂದ್ರೆ ಚಿತ್ರಮ್ಮನ್ ಜೊತೆ ಸ್ಟೇಜ್ ಶೇರ್ ಮಾಡಿದ್ದು, ಅವ್ರ ಜೊತೆ ಒಂದು ಪ್ರೋಗ್ರಾಮ್ ಮಾಡಿದ್ದು. ಆ ಒಂದು ಅನುಭವ ಹೇಳ್ಬೋದಾ? ಅಂದ್ರೆ ತುಂಬಾ ಜನ ಇದ್ರು ಎಷ್ಟೇ ಪ್ರೋಗ್ರಾಮ್ ನೋಡ್ಲಿಕ್ಕೆ ಬಂದವರು, ಅವ್ರ ಜೊತೆ ಒಂದು ಫೋಟೋ ತಗೊಳ್ಬೇಕಂತ ತುಂಬಾ ಜನ ರಶ್ ಮಾಡ್ತಿದ್ರು, ಬಟ್ ನಾವು ಆ ಸಿಚುವೇಶನ್ ಅಲ್ಲಿ ನಾವು ಪಕ್ಕನೆ ನಿಂತ್ಕೊಂಡಿತ್ತು, ಅದು ತುಂಬಾ ಖುಷಿ ಆಗ್ತಿತ್ತು. ಅಂದ್ರೆ ಯಾರಾದ್ರೂ ಈಗ ಫೋಟೋ ತೆಗ್ಲಿ, ಆ ಫ್ರೇಮ್ ಅಲ್ಲಿ ನಾವು ಸಹ ಬರ್ತಿದ್ವಿ ಸೈಡ್ ಇಂದ, ತುಂಬಾ ಖುಷಿ ಆಗ್ತಿತ್ತು. ನೀವು ಹೇಳುವಾಗ ನನ್ಗೆ ಒಂಥರ ಖುಷಿ ಆಗ್ತಾ ಇದೆ, ಯಾಕಂತಂದ್ರೆ ಒಬ್ಬ ಗಾಯಕ ಗಾಯಕಿ ಅಂದ್ಮೇಲೆ ಅವ್ರಿಗೆ ಇರುತ್ತೆ ಚಿತ್ರಮ್ಮನ್ ಜೊತೆ ಹಾಡ್ಬೇಕು, ಶ್ರೀ ಗೌಶಲ್ ಮೇಡಮ್ ಜೊತೆ ಹಾಡ್ಬೇಕು, ಜಾನಕಿ ಮೇಡಮ್ ಜೊತೆ ಅವ್ರ ಮೇಡಮ್ ಜೊತೆ ಹಾಡ್ಬೇಕು, ತುಂಬಾ ಆಸೆ ಇರುತ್ತೆ. ಬಟ್ ಅದ ಅವಕಾಶ ಎಲ್ರಿಗೂ ಕೂಡ ಸಿಗುದಿಲ್ಲ, ಬಟ್ ನಿಮ್ಗೆ ಅವಕಾಶ ಸಿಕ್ಕಿದೆ, ನಮ್ಮ ಊರಿನ ಗಾಯಕಿಗೆ ಅವಕಾಶ ಸಿಕ್ಕಿದೆ ಅಲ್ವಾ, ನಮಗೂ ಕೂಡ ತುಂಬಾನೇ ಖುಷಿ ಆಗ್ತಾ ಇದೆ. ಹೀಗೆ ಇನ್ನೂ ಹೆಚ್ಚು ಹೆಚ್ಚು ಅವಕಾಶಗಳು ನಿಮ್ಗೆ ಸಿಗ್ಲಿ ಅಂತ ನಾನು ಈ ಒಂದು ಕಾರ್ಯಕ್ರಮದ ಮುಖಾಂತರ ಕೇಳ್ಕೊಳ್ತೇನೆ. ನಿಮ್ಮ ಮತ್ತೆ ಸಾಕಷ್ಟು ಕಾಂಪಿಟೇಷನ್ಸ್ ಗಳಲ್ಲಿ ಕೂಡ ಭಾಗವಹಿಸ್ತೀರಾ, ವಾಯ್ಸ್ ಆಫ್ ಚಾಣಕ್ಯ ಆಗಿರ್ಬೋದು, ವಾಯ್ಸ್ ಆಫ್ ಗುಲ್ವಾಡಿ ಆಗಿರ್ಬೋದು, ಹಾಗೆ ಕಲಾ ಸಂಜೆ ಅಂಪರ್ ಆಗಿರ್ಬೋದು, ಇದೇ ರೀತಿಯಲ್ಲಿ ತುಂಬಾ ಕಾಂಪಿಟೇಷನ್ಸ್ ಗಳಲ್ಲಿ ಹಾಡಿ ಬಹುಮಾನಗಳನ್ನು ಕೂಡ ಪಡ್ಕೊಂಡು ಬರ್ತೀರಾ, ಈ ಒಂದು ಅನುಭವ ಯಾವ ರೀತಿ ಇತ್ತು ಅಂತ? ಅಂದ್ರೆ ನಾನು ಫಸ್ಟ್ಗೆ ಕಾಂಪಿಟೇಷನ್ಗೆ ಹೋಗೋಕೆ ತುಂಬಾ ಭಯ ಪಡ್ತಿದ್ದೆ, ಅಂದ್ರೆ ನನ್ಗಿಂತ ಚಂದ ಹಾಡೋರು ಬರ್ಬೋದು ಬರ್ತ್ರ, ಅವ್ರ ಎದುರು ಹೇಗ್ ಹಾಡುದು, ಅಂದ್ರೆ ಅಲ್ಲಿ ಇಲ್ಲಿ ಮಿಸ್ಟೇಕ್ಸ್ ಎಲ್ಲ ಆದ್ರೆ ಅದೆಲ್ಲ ಕೌಂಟ್ ಮಾಡ್ತ್ರ, ಅಂದ್ರೆ ಅಷ್ಟೆಲ್ಲ ನಂಗೆ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಿ ಗೊತ್ತಿರ್ಲಿಲ್ಲ. ಮತ್ತೆ ಅಂದ್ರೆ ಬಿಡ್ತಿರ್ಲಿಲ್ಲ, ನಾನು ಎಲ್ಲಿ ಕಾಂಪಿಟೇಷನ್ ಇದ್ರೂ ಹೋಗ್ತಿದ್ದೆ, ನಂಗೆ ಹೋಗ್ಲೇಬೇಕು ಅಂತ ಹೋಗ್ತಿದ್ದೆ. ಅಲ್ಲಿಂದ ಅಂದ್ರೆ ನಾನು ಪ್ರೈಸ್ಗೋಸ್ಕರ ಹಾಡ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್, ಅಂದ್ರೆ ಜಡ್ಜ್ಮೆಂಟ್ ಏನ್ ಕಮೆಂಟ್ಸ್ ಕೊಡ್ತ್ರು ಅದ್ರ ಮೇಲೆ, ಈಗ ಅವರು ಈಗ ಪ್ರೈಸ್ ಬಂತು ಬಿಡ್ತು ಅದು ಸೆಕೆಂಡ್ರಿ ಆಗಿರ್ತಿತ್ತು ನಂಗೆ. ಅವರು ಎಲ್ಲಿ ಎಷ್ಟೇ ಕಾಂಪಿಟೇಷನ್ಗೆ ಹೋದ್ರು ಅವ್ರ ಜಡ್ಜ್ಮೆಂಟ್ ಅನ್ನೋರು ತುಂಬಾ
ಚಂದ ಬರ್ತಿತ್ತು, ಅದ್ ಕೇಳಲಿಕ್ಕೆ ನಂಗೆ ಒಂಥರ ಖುಷಿ ಆಗ್ತಿತ್ತು ಅವ್ರು ಈ ತರ ಜಜ್ಮೆಂಟ್ ಕೊಡ್ತಾರಂತ. ಆಯ್ಸ್, ಸಾಕಷ್ಟು ಬಹುಮಾನಗಳು ಕೂಡ ನಿಮ್ಗೆ ಸಿಗುತ್ತೆ ಅಲ್ವಾ, ಆ ಒಂದು ಕ್ಷಣ ಹೇಗೆ ಅನ್ನಿಸ್ತಾ ಇತ್ತು ನಿಮ್ಗೆ? ತುಂಬ ಖುಷಿ ಆಗ್ತಿತ್ತು. ಕೆಲವೊಂದ್ಸತಿ ನನ್ನ ಪಪ್ಪ ಅಮ್ಮ ಇಡೀ ಫ್ಯಾಮಿಲಿ ಬಂದು ಎದುರು ಕೂತ್ಕೊಳ್ಳುವಾಗ, ಅವ್ರ ಎದುರು ನಂಗೆ ಪ್ರೈಸ್ ತಗೊಳ್ಳುವಾಗ ತುಂಬ ಖುಷಿ ಆಗ್ತಿತ್ತು. ಅಂದರೆ ಪೇರೆಂಟ್ಸ್ ಕಣ್ಣಲ್ಲಿ ಒಂಥರ ಆನಂದ ಬಾಷ್ಪ ಅನ್ನೋದಿರುತ್ತಲ್ಲ, ಅದು ನೋಡಿ ತುಂಬ ಖಂಡಿತ ಬ್ಲೆಸ್ಡ್ ಅನ್ಸ್ತು. ಅದೊಂಥರ ಹೇಳ್ತಾರಲ್ಲ ಸ್ಪೆಷಲ್ ಮೂಮೆಂಟ್, ಯಾಕಂತಂದರೆ ನಾವು ಬೇರೆ ಅಂದರೆ ಇವಾಗ ಪ್ರೆಸೆಂಟ್ ಎದುರುಗಡೆ ಆಡಿಯನ್ಸ್ ಕೂತ್ಕೊಂಡಿರ್ತಾರೆ, ಅವ್ರ ಎದುರಿಗೆ ಹಾಡುವಾಗ ನಮ್ಗೆ ಏನು ಅನಿಸ್ತಿದ್ರು ಕೂಡ ನಮ್ಮ ಅಪ್ಪ ಅಮ್ಮನ ಎದುರುಗಡೆ ಹಾಡುವಾಗ ಏನೋ ಒಂಥರ ಸಾರ್ಥಕ ಆ ಥರ ಫೀಲ್ ಆಗುತ್ತೆ ಅಲ್ವಾ. ಮತ್ತು ನಿಮ್ದೊಂದು ಥಾಟ್ ನನಗೆ ಇಷ್ಟ ಆಯಿತು, ಪ್ರೈಸ್ ಬರುತ್ತೋ ಬಿಡುತ್ತೋ ಬೇರೆ ವಿಷಯ, ಬಟ್ ಕಾಂಪಿಟೇಟ್ ಮಾಡಬೇಕು ಅಲ್ವಾ. ಈ ಒಂದು ತೋಟನ ಪ್ರತಿಯೊಬ್ಬರು ಕೂಡ ಅವರ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಲ್ವಾ. ಇನ್ನೊಂದು ಕೇಳಬೇಕು, ಸಂಗೀತ ಅಂತಂದರೆ ನಿನ್ನೆ ಕಲಿತು ಇವತ್ತು ಬರುವಂಥದ್ದಲ್ಲ, ಅದಕ್ಕೆ ನಿರಂತರವಾದಂತಹ ಪ್ರಾಕ್ಟೀಸ್ ಬೇಕಾಗುತ್ತೆ. ನೀವೀಗ ಕಾಲೇಜಿಗೆ ಹೋಗುವಾಗ ಒಂದು ಕಡೆ ಕಾಲೇಜ್ ಆಗಿರುತ್ತೆ, ಇನ್ನೊಂದು ಕಡೆ ಸಂಗೀತ ಕ್ಷೇತ್ರ ಆಗಿರುತ್ತೆ, ಇವೆರಡನ್ನೇ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ ಅಂತ? ಅಂದರೆ ಸ್ಟಡೀಸ್ಗಿಂತ ಜಾಸ್ತಿ ನಾನು ಜಾಸ್ತಿ ಫೋಕಸ್ ಮಾಡೋದೇ ಸಂಗೀತಕ್ಕೆ. ಅಂದರೆ ನನ್ನೊಂದು ಮೇನ್ ಗೋಲ್ ಇತ್ತು ಸಿಂಗರ್ ಆಗಬೇಕಂತ, ಅದೊಂದೇ ಮೇನ್ ಗೋಲಿಂದ ನನಗೆ ಇದು ಅಂದರೆ ಕಾಲೇಜಿಗೆ ಈಗ ಹೋಗ್ಲಿಕ್ಕೂ ಒಂದು ರೀಸನ್ ಇದೆ. ಅಂದರೆ ಕಾಲೇಜಲ್ಲಿ ತುಂಬ ಆಪರ್ಚುನಿಟೀಸ್ ಸಿಗ್ತಾ ಇರುತ್ತೆ, ಕಾಂಪಿಟೇಷನ್ಸ್, ಇಂಟರ್ ಕಾಲೇಜ್ ಆ ಥರ ಎಲ್ಲ ಕಾಂಪಿಟೇಷನ್ ಸಿಗುತ್ತೆ, ಅದಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ, ಅದೆಲ್ಲ ಒಂಥರ ಖುಷಿ. ದಿನಕ್ಕೆ ಇಂತಿಷ್ಟು ಟೈಮ್ ಅಂತ ಸಂಗೀತಕ್ಕೆ ಏನಾದರೂ ಮೀಸಲು ಇಡ್ತೀರಾ? ಅಂದರೆ ಬೆಳಿಗ್ಗೆ 5 ಗಂಟೆಗೆ ಸ್ಟಾರ್ಟ್ ಮಾಡ್ತೆ ನಾನು. ಅಂದರೆ ಎಲ್ಲ ಚೊರೆ ಮಾಡ್ತಿರ್ತೀರಿ, ಯಾರಿಗೂ ನಿದ್ರೆ ಮಾಡ್ಲಿಕ್ಕೆ ಬಿಡೋದಿಲ್ಲ ಮನೆಯಲ್ಲಿ, ಆ ಥರ ಗಟ್ಟಿ ಸೌಂಡ್ ಇಟ್ಕೊಂಡು ಹಾಡ್ತಿರ್ತೆ ಒಬ್ಬಳೇ, ಮತ್ತೆ ಕಾಲೇಜಿಂದ ಬಂದ್ರ ಮೇಲೆ ಮತ್ತೆ ಹಾಡ್ತೆ. ಅದೇ ತರ ಸ್ಟಡೀಸ್ಗಿಂತ ಜಾಸ್ತಿ ನಾನು ಹಾಡೋದೆ ಮನೆಯಲ್ಲಿ ಅಲ್ವಾ. ಖಂಡಿತ ಸ್ಟಡಿಯೂ ಹೋಗಬೇಕು, ಜೊತೆಗೆ ಸಿಂಗಿಂಗ್ ಫೀಲ್ಡ್ ಕೂಡ ಮುಂದೆ ಹೋಗಬೇಕು ಅಲ್ವಾ. ಇನ್ನೊಂದು ಕೇಳಬೇಕು, ಇವಾಗ ನೀವು ಗಾಯಕಿಯಾಗಿ ಹೊರಹೊಮ್ಮತಾ ಇದ್ದೀರಲ್ವಾ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಸಂಗೀತ ಕ್ಷೇತ್ರದಲ್ಲಿ ಇದ್ರ ಅಂತ? ಸಂಗೀತ ಕ್ಷೇತ್ರದಲ್ಲಿ ಯಾರಿಲ್ಲ ಸದ್ಯದಲ್ಲಿ. ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಹಾಡ್ತಾರೆ, ಅಂದ್ರೆ ನಂದು ಫ್ಯಾಮಿಲಿಯಲ್ಲಿ ಎಲ್ಲರೂ ಸಿಂಗರ್ಸೇ, ಬಟ್ ಅವ್ರು ಯಾರು ಸ್ಟೇಜಿಗೆ ಹೋಗ್ಲಿಲ್ಲ ಅಷ್ಟೇ. ನನ್ನ ಮಾತ್ರ ಒಂಥರ ಸಪೋರ್ಟಿವ್ ಆಗಿ ಸ್ಟೇಜಿಗೆಲ್ಲ ಕಳಿಸ್ತಾ ಇದ್ದಾರೆ. ಓಕೆ, ಇವಾಗ ನೀವು ಪ್ರೆಸೆಂಟ್ ಆಗಿ ಎಂ ಕಾಮ್ ವಿದ್ಯಾರ್ಥಿನಿಯಾಗಿ ಓದ್ತಾ ಇದ್ದೀರಲ್ವಾ, ಈ ಒಂದು ಎಜುಕೇಶನ್ ಫೀಲ್ಡ್ ಬಗ್ಗೆ ಹೇಳ್ಬೋದಾದ್ರೆ ಏನಾದರೂ ಹೇಳೋದಾದ್ರೆ? ತುಂಬ ಒಳ್ಳೆ ಫ್ರೆಂಡ್ಸ್, ಕಾಲೇಜು ಹಾಗೆ ತುಂಬ ಸಪೋರ್ಟಿವ್, ಟೀಚರ್ಸು ಹಾಗೆ, ನೀನು ಹೋಗು ಪ್ರೋಗ್ರಾಮ್ಸಿಗೆ ಹೋಗು, ಪ್ರೋಗ್ರಾಮ್ಸ್ ಕೊಡು, ಹೀಗೆ ಫ್ರೀ ಎಲ್ಲ ಇರುವಾಗ ಹಾಡು ಹೇಳು, ಹೀಗೆಲ್ಲ ಹೇಳ್ತಿರ್ತಾರೆ, ತುಂಬ ಖುಷಿ ಆಗುತ್ತೆ ಆಗ. ಎಸ್, ನೀವಿವಾಗ ಬಿ ಕಾಮ್ ಮುಗಿಸಿದ್ದು ಬಂಡಕಸ್ ಕಾಲೇಜ್ ಅಲ್ವಾ, ಅಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರ್ತದೆ ಐಶ್ವರ್ಯ ಸಿಂಗಿಂಗ್ ಸಿಂಗರ್ ಅಂತ ಗೊತ್ತಿರ್ತದೆ. ಬಟ್ ಇವಾಗ ನೀವು ತೆಂಕನೀಡು ಕಾಲೇಜಿಗೆ ಎಂ ಕಾಮ್ ಕಲೀಲಿಕ್ಕಂತ ಬರ್ತಾರೆ, ಸೊ ಅಲ್ಲಿ ನೀವು ಸಿಂಗರ್ ಅಂತ ಹೆಚ್ಚಿನವ್ರಿಗೆ ಗೊತ್ತಿರೋದಿಲ್ಲ ಅಲ್ವಾ, ಸೊ ಪ್ರಾರಂಭದಲ್ಲಿ ಹೇಗೆ ಅಂದ್ರೆ ನಿಮ್ಮನ್ನ ನೀವು ಪರಿಚಯ ಮಾಡ್ಕೊಂಡ್ರಿ ಅವರಿಗೆ? ಅಂದ್ರೆ ನಾನು ಅಡ್ಮಿಷನ್ಗೆ ಹೋಗುವಾಗ ಒಬ್ರು ಅಂದ್ರೆ ಅದೇ ತೆಂಕನೀಡೂರು ಕಾಲೇಜ್ ಹೋದ ಇಯರ್ ಅಲ್ಲಿ ಒಂದು ಕಾಂಪಿಟೇಷನ್ ಮಾಡಿದ್ರು ಐಸಿರಿ ಅಂತ, ಅದರಲ್ಲಿ ಫಸ್ಟ್ ಪ್ರೈಸ್ ನಂಗೆ ಬಂದಿತ್ತು ಇಂಟರ್ ಕಾಲೇಜ್ ಕಾಂಪಿಟೇಷನ್ ಅಲ್ಲಿ. ಅಲ್ಲಿಂದ ಪ್ರಿನ್ಸಿಪಲ್ ಕಡೆಗೆ ಅವರು ಲೆಕ್ಚರರ್ಸ್ ಎಲ್ಲ, ನೀನು ಹೋದ್ಸತಿ ವಿನ್ ಆಗಿದ್ಯಲ್ಲ ಐಸಿರಿ ಕಾಂಪಿಟೇಷನ್ ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲಿ, ಅವರೇ ಐಡೆಂಟಿಫೈ ಮಾಡಿದ್ರು. ಆಮೇಲೆ ಅದರಿಂದ ಎಲ್ಲರಿಗೂ ಕಾಲೇಜ್ ಅವರಿಗೆಲ್ಲರಿಗೂ ಗೊತ್ತಾಯ್ತು ಸಿಂಗರ್ ಅಂತ. ಸಿಂಗರ್ ಅಂತ ಅಲ್ವಾ, ಇಲ್ಲಿ ಬಂದ ಮೇಲೆ ಯಾವ್ದಾದ್ರು ಪ್ರೋಗ್ರಾಮ್ಸಿಗಾಗ್ಲಿ ಕಲ್ಚರಲ್ ಪ್ರೋಗ್ರಾಮ್ಸಿಗಾಗಿದ್ರು ಭಾಗವಹಿಸಿ ವಿನ್ ಆಗಿ ಬಂದಿದ್ದೆ. ಅದೊಂಥರ ನಮ್ಮ ಕಾಲೇಜಿಗೆ ಹೆಮ್ಮೆಯ ವಿಷಯ ಅಲ್ವಾ. ಇನ್ನೊಂದು ಕೇಳಬೇಕು, ನೀವು ಸೋಷಿಯಲ್ ಮೀಡಿಯಾದಲ್ಲಿಯೂ ಕೂಡ ತುಂಬ ಜನಪ್ರಿಯರಾಗಿದ್ದೀರಿ, ಸೊ ಈ ಒಂದು ಅನುಭವದ ಬಗ್ಗೆ ಹೇಳೋದಾದರೆ? ಅಂದರೆ ಈಗ ಫಸ್ಟಿಗೆ ಎಲ್ಲರಿಗೂ ಗುರ್ತಾಗೋಕ್ಕಿಂತ ಮುಂಚೆ ಸೋಷಿಯಲ್ ಮೀಡಿಯಾ ಅದೊಂದು ಇಂಪಾರ್ಟೆಂಟ್, ಅಂದರೆ ಉತ್ತಮವಾದ ವೇದಿಕೆ ಅಲ್ವಾ. ಹಾಂ ಹೌದು, ಎಲ್ಲರಿಗೂ ಅಂದರೆ ಎಲ್ಲರಿಗೂ ಗೊತ್ತಾಗ್ತದಲ್ಲ ಏನೋ ಒಂದಿದೆ ನಮ್ಮ ಟ್ಯಾಲೆಂಟ್ ಏನಂತ, ಅದಕ್ಕೋಸ್ಕರ. ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ನಮ್ಮ ಪರಿಚಯ ಯಾರಿಗೂ ಕೂಡ ಇರೋದಿಲ್ಲ, ಯಾಕಂತಂದ್ರೆ ಕೆಲವೊಂದ್ಸಲ ಅವಕಾಶಗಳು ಕೂಡ ನಮ್ಗೆ ಸಿಗೋದಿಲ್ಲ. ಆ ಮೂಮೆಂಟ್ ಅಲ್ಲಿ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ನಮ್ಗೆ ಎಷ್ಟು ಡಿಸ್ಅಡ್ವಾಂಟೇಜ್ ಇದೆಯೋ ಅದ್ರ ಜೊತೆಗೆ ಅಡ್ವಾಂಟೇಜ್ ಅನ್ನುವಂಥದ್ದು ತುಂಬಾ ಇದೆ. ಯಾಕಂತಂದ್ರೆ ಸಾಕಷ್ಟು ಜನ ಇದೇ ಒಂದು ಸೋಷಿಯಲ್ ಮೀಡಿಯಾದಿಂದ ಮುಂದೆ ಬಂದವರು ತುಂಬಾ ಜನ ಇದ್ದಾರೆ ಅಲ್ವಾ. ಇನ್ನೊಂದು ಹೇಳ್ಬೇಕು, ಫ್ರೆಂಡ್ಸ್ ಇದಕ್ಕೆ ಬಂದ್ರೆ, ಸೊ ಅವ್ರು ಯಾವ ರೀತಿಯಾಗಿ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು? ಫಸ್ಟ್ಗೆ ನಾ ಹಾಡ್ತೆ ಅನ್ನೋ ಅಂದ್ರೆ ಅವ್ರಿಗೆ ಮನ್ಸಲ್ಲಿ ತುಂಬಾ ಖುಷಿ ಇರ್ತಿತ್ತು. ಅಂದ್ರೆ ನನ್ನ ಫ್ರೆಂಡ್ ಸಿಂಗರ್ ಆತರ, ನನಗೆ ಒಂದ್ ಹಾಡು ಹೇಳು ಹಾ ಕಾಕೆ ಬಂತು ಕಾಕೆ ಬಂತು ಆತರ ಗಮ್ಮತ್ ಮಾಡ್ತಿದ್ರು ಎಲ್ಲರೂ. ಅದಾದ್ರ ಮೇಲೆ ಅವರು ಇಂಡೈರೆಕ್ಟ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಈಗ ನಂದೊಂದು ಸಾಂಗ್ ರಿಲೀಸ್ ಆಯ್ತಂದ್ರೆ ಪಟ್ಟ ಶೇರ್ ಮಾಡೋದು, ಎಲ್ಲರಿಗೆ ಹೇಳೋದು, ಆತರ ತುಂಬಾ ಸಪೋರ್ಟಿವ್ ಆಗಿದ್ರು. ಆ ಲೈಫಲ್ಲಿ ಆತರ ಫ್ರೆಂಡ್ಸ್ ಇರಲೇಬೇಕು ಅಲ್ವಾ. ಕಾಂಪಿಟೇಷನ್ಸ್ಗಳ ಜೊತೆ ಜೊತೆಗೆ ಸಾಕಷ್ಟು
ಆರ್ಕೆಸ್ಟ್ರಾಗಳಲ್ಲಿ ಕೂಡ ನೀವು ಸಿಂಗ್ ಮಾಡ್ತಾ ಇದ್ದೀರಲ್ವಾ, ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ಹೇಗೆ ಅನ್ನಿಸ್ತದೆ? ಅಂದರೆ ಫಸ್ಟಿಗೆ ತುಂಬ ಭಯ ಆಗ್ತಿತ್ತು, ಅಂದರೆ ತುಂಬ ಕ್ರೌಡ್ ಇರ್ತಿದೆ, ಹೇಗೆ ಹಾಡೋದು, ಏನಾದರೂ ಮಿಸ್ಟೇಕ್ಸ್ ಆದರೆ ಯಾರು ಏನು ಹೇಳ್ತರು, ಅಂದರೆ ನನ್ನಿಂದ ಮಿಸ್ಟೇಕ್ಸ್ ಆದರೆ ನಂಗೆ ಅಂತ ಹೇಳೋದಿಲ್ಲ, ಇಡೀ ಟೀಮ್ಗೆ ಒಂಥರ ಆ ಥರ ಹೇಳ್ತಾರಲ್ಲ, ಅಂದರೆ ಇವ್ರ ಟೀಮ್ ಒಳ್ಳೆ ಇರಲಿಲ್ಲ, ಒಳ್ಳೆ ಹಾಡಲಿಲ್ಲ, ಅದೊಂದು ಮಂಡೇಲಿರ್ತಿತ್ತು. ಫಸ್ಟಿಗೆ ಫಸ್ಟ್ ಸೆಕೆಂಡ್ ಫಸ್ಟ್ ಎರಡು ಪ್ರೋಗ್ರಾಮಿಗೆ ಹೋಗೋ ತುಂಬ ಮಿಸ್ಟೇಕ್ಸ್ ಮಾಡಿದ್ದೆ, ಹತ್ತಿದೆ ಕೂಡ ಮೂಮೆಂಟಲ್ಲಿ, ಅಂದರೆ ಮಿಸ್ಟೇಕ್ಸ್ ಆಯ್ತಲ್ಲ ನನ್ನಿಂದ ಟೀಮ್ಗೆ ಬ್ಯಾಡ್ ನೇಮ್ ಬರಬಾರ್ದು ಅಂತ ಅಷ್ಟೇ. ಅದೆಲ್ಲ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್, ಅಂದರೆ ಒಂದು ಪ್ರೋಗ್ರಾಮಿಂದ ಇನ್ನೊಂದು ಪ್ರೋಗ್ರಾಮ್ ತುಂಬ ಒಳ್ಳೊಳ್ಳೆ ಪ್ರೋಗ್ರಾಮ್ ಸಿಗ್ತಾ ಬಂತು, ತುಂಬ ಖುಷಿ ಆಗ್ತಿತ್ತು. ತುಂಬ ಖುಷಿ ಆಗುತ್ತಲ್ವ? ಜನರು ನಿಮ್ಮಿಂದ ಈ ಥರ ಸಾಂಗ್ಸ್ಗಳನ್ನು ಅಪೇಕ್ಷೆ ಮಾಡ್ತಾ ಇದ್ರ ಆ ಒಂದು ಟೈಮಲ್ಲಿ? ಹಾಂ, ತುಂಬ ತುಂಬ. ಅಂದರೆ ಯಾವ ಟೈಪ್ ಸಾಂಗ್ಸ್? ಓಲ್ಡ್ ಸಾಂಗ್ಸ್, ಫಾಸ್ಟ್ ಬೀಟ್, ಫೋಕಲ್ಲಿ ಬರ್ತದಲ್ಲ ಆ ಥರದೆಲ್ಲ ಸಾಂಗ್ಸ್ ಹೇಳ್ತಿದ್ರು. ಎದುರುಗಡೆ ಸಾಕಷ್ಟು ಆಡಿಯನ್ಸ್ ಕೂತಿರ್ತಾರೆ, ಅವರ ಎದುರುಗಡೆ ನಾವು ಹಾಡೋದಂದ್ರೆ ಆ ಒಂದು ಫೀಲ್ ಯಾವ ರೀತಿ ಇರ್ತಾ ಇತ್ತು? ಅಂದರೆ ಅವರೊಂಥರ ಈಗ ಡಲ್ಲಾಗಿ ಕೂತ್ರೆ ಆಡಿಯನ್ಸ್, ಅದೊಂಥರ ನಮಗಷ್ಟು ಖುಷಿ ಆಗಲ್ಲ ಹಾಡಲಿಕ್ಕೆ. ಅದೇ ಅವ್ರು ತುಂಬ ಜೋಶ್ ಆಗಿದ್ರೆ ತುಂಬ ಖುಷಿ ಆಗ್ತಿತ್ತು ಹಾಡಲಿಕ್ಕೆ, ಓ ಹಾಡ್ಬೇಕು ಇನ್ನೂ ಸಾಂಗ್ಸ್ ಬರಲಿ ನಂಗೆ, ಇನ್ನೂ ಸಾಂಗ್ಸ್ ಕೊಡಲಿ ಆ ಥರ. ಅವರ ಒಂದು ಚಪ್ಪಾಳೆ ನಮಗೆ ಸ್ಫೂರ್ತಿ ಅಲ್ವಾ. ಜೊತೆಗೆ ಇವಾಗ ನೀವು ಎಸ್ ಪಿ ಮ್ಯೂಸಿಕಲ್ ಕುಂದಾಪುರ ಇವರಲ್ಲಿ ಕರೋಕೆ ಗಾಯನದಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀರಲ್ವಾ, ಸೊ ಈ ಒಂದು ಹೇಳೋದಾದ್ರೆ ಯಾವ ರೀತಿಯಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ ಅಲ್ಲಿ ಅಂತ? ತುಂಬ ಜನ ಸ್ಟೂಡೆಂಟ್ಸ್ ಇದ್ದಾರೆ, ಅಂದರೆ ಶಿಕ್ಷಕಿಯಾಗಿ ವರ್ಕ್ ಮಾಡೋದೇ ಒಂಥರ ಖುಷಿ ಅನಿಸುತ್ತೆ, ಅಂತಕ್ಕಂದರೆ ನಂಗೆಷ್ಟು ಗೊತ್ತಿದೆ ನಾನು ಅವ್ರಿಗೆ ಹೇಳಿಕೊಡ್ತೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಎಂತ ಹೇಳೋದಿಲ್ಲ ಅವರಿಗೆ. ಅವ್ರಿಗೆ ಅಂದರೆ ಸೀರಿಯಸ್ ಆಗಿ ತುಂಬ ಕ್ಯೂಟ್ ಕ್ಯೂಟ್ ಆಗಿ ತುಂಬ ಒಳ್ಳೆ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾರೆ ರೀ, ಹೇಳ್ತಾರೆಲ್ಲ ಹೇಳಿಕೊಟ್ಟಿದ್ದು. ಅದೇನು ಒಂಥರ ಹೊಸ ಅನುಭವ ಅಲ್ವಾ, ಯಾಕಂತಂದ್ರೆ ನಾವು ಸಿಂಗರ್ ಆಗಿರ್ತೀವಿ, ಬಟ್ ನಮಗೆ ಗೊತ್ತಿರುವ ಕಲೆಯನ್ನ ನಾವು ಇನ್ನೊಬ್ಬರಿಗೆ ಹೇಳೋದಂತಂದ್ರೆ ಏನೋ ಒಂಥರ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಅಲ್ವಾ. ಎಸ್ ಎನ್ ಜೊತೆ ಇನ್ನಷ್ಟು ಮಾತಾಡೋದಿದೆ, ಅದಕ್ಕಿಂತ ಮುಂಚೆ ಒಂದು ಪುಟ್ಟದಾದಂತಹ ಬ್ರೇಕ್ ಅನ್ನು ತಗೊಂಡು ಬರೋಣ ಅಲ್ವಾ. ವೀಕ್ಷಕರೇ, ಕ್ಲಾಸಿಕ್ ಟೈಮ್ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. Podar International School, Udupi ensures all-round development in the field of education for children to face the real challenges of life of the 21st century. We strive to instill human values in our students, preparing them to become ideal citizens of India. At Podar International School, Udupi, we provide world-class standard digital classroom teaching infused with innovative ideas. We empower our students to become future leaders of our nation and world citizen. Contact Podar International School, Perampalli, Udupi. St. Mary's English Medium School, Kannarpadi is a prime CBSE school in Udupi, situated in lush green ambience of 10 acres, being an ideal choice for standard education in Udupi. St. Mary's offers exceptional infrastructure and inventive pedagogy with bountiful opportunities for co-scholastic activities. School envisages the holistic development and character building of young minds. Senior Secondary provides science and commerce streams with the CBSE curriculum. Admission open from play school to grade 11. For more details, contact St. Mary's English Medium School, Kannarpadi, Udupi. ವಿರಾಮದ ಬಳಿಕ ಕ್ಲಾಸಿಕ್ ಟೈಮ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ನೀವೇ ನೋಡ್ತಾ ಇದ್ರೆ ಎಂತಹ ಅದ್ಭುತವಾದಂತಹ ಗಾಯಕಿ ಅಂತ. ಇವರ ಧ್ವನಿಯಲ್ಲಿ ಇನ್ನಷ್ಟು ಸಾಂಗ್ಸ್ಗಳನ್ನು ಕೇಳೋದು ಬಾಕಿ ಇದೆ, ಮತ್ತೆ ತಡ ಕಾರ್ಯಕ್ರಮವನ್ನು ಮುಂದುವರ್ಸೋಣ ಅಲ್ವಾ, ಬನ್ನಿ. ಇನ್ನೊಂದು ಕೇಳಬೇಕು ನಾನು, ಯೂಟ್ಯೂಬ್ನಲ್ಲಿ ನಿಮ್ಮ ಒಂದು ಧ್ವನಿಯಲ್ಲಿ ಎಜೆ ಕ್ರಿಯೇಷನ್ ಅನ್ನುವಂತಹ ಯೂಟ್ಯೂಬ್ ಚಾನಲಲ್ಲಿ ಮಾರಣಕಟ್ಟೆಯ ಬ್ರಹ್ಮಲಿಂಗೇಶ್ವರ ದೇವರ ಕುರಿತಾಗಿ ಒಂದು ಸಾಂಗ್ ಬಿಡುಗಡೆ ಆಗುತ್ತೆ. ಈ ಒಂದು ಸಾಂಗ್ ಎನ್ನುವಂಥದ್ದು 300,000 ಅಧಿಕ ವ್ಯೂಸ್ ಅನ್ನು ಪಡೆಯುತ್ತೆ. ಸೊ ನಿಮಗೆ ಈ ಒಂದು ಅಪರ್ಚುನಿಟಿ ಹೇಗೆ ಸಿಕ್ತು ಅಂತ? ಅಂದರೆ ಎಸ್ ಪಿ ಮ್ಯೂಸಿಕಲ್ಸಲ್ಲಿ ನಾನು ಶಿಕ್ಷಕಿಯಾಗಿ ವರ್ಕ್ ಮಾಡ್ತಿದ್ದೆ, ಅಲ್ಲಿಂದ ನಾವೇ ಪ್ಲ್ಯಾನ್ ಮಾಡ್ತು ಈ ಥರ ಒಂದು ಸಾಂಗ್ ಮಾಡುವ ಅಂತ. ಅಲ್ಲಿಂದ ಈ ಸಾಂಗ್ನ ಪ್ಲ್ಯಾನ್ ಮಾಡ್ತು, ರೆಕಾರ್ಡಿಂಗ್ ಎಲ್ಲ ಆಯಿತು. ನಾವು ಅಂದ್ಕೊಂಡಿರಲಿಲ್ಲ ಇಷ್ಟಪ್ಪ ವೈರಲ್ ಆಗ್ತದೆ ಅಂತ, ಬಟ್ ಈಗ ಪ್ರೆಸೆಂಟಾಗಿ ಆ ಸಾಂಗ್ ಎಲ್ಲರ ಫೋನಲ್ಲೂ, ಸ್ಟೇಟಸಲ್ಲೂ, ಎಲ್ಲದರಲ್ಲೂ ನಮ್ಮ ಸಾಂಗ್ ಒಂದು ಪ್ಲೇ ಆಗ್ತಿರುತ್ತೆ. ಅದು ತುಂಬ ಖುಷಿ ಕೊಡುತ್ತೆ ನಮಗೆ, ಅಂದರೆ ಅದರಿಂದ ಈಗ ತುಂಬ ಜನ ಐಡೆಂಟಿಫೈ ಮಾಡ್ತಿದ್ದಾರೆ, ಓ ಬ್ರಹ್ಮಲಿಂಗೇಶ್ವರ ಸಾಂಗ್ ಹಾಡಿದ್ದು ನೀವೇ ಅಲ್ಲ ಅಂತ.
ತುಂಬಾನೇ ವೈರಲ್ ಆಗುತ್ತೆ ಅಲ್ವಾ. ಸೊ ಇದು ಈ ಸಾಂಗ್ ಬಗ್ಗೆ ಹೇಳುದಾದ್ರೆ ಯಾರು ಲಿರಿಕ್ಸ್ ಎಲ್ಲ ಬರೆದಿದ್ದು ಅಂತ? ಆನಂದ್ ಗೋಳಿಹೊಳೆ ಅಂತ ಅವ್ರು ಲಿರಿಕ್ಸ್ ಬರೆದಿದ್ದು, ಹಾಡಿದ್ದು ನಾನು, ರಾಜೇಶ್ ಅಣ್ಣ ಮತ್ತೆ ಗಣೇಶ್ ಅಣ್ಣ ಅಂತ. ಎಸ್, ನಾನು ಕೂಡ ನೋಡಿದ್ದೇನೆ, ತುಂಬಾ ವ್ಯೂಸ್ ಆಗಿದೆ. ಮತ್ತೆ ಏನೋ ಒಂಥರ ಯುನಿಕ್ ಆಗಿ ಈ ಒಂದು ಸಾಂಗ್ ಎನ್ನುವಂಥದ್ದು ಮೂಡಿ ಬಂದಿದೆ. ಹೀಗೆ ಇನ್ನಷ್ಟು ದೇವರ ಕುರಿತಾದಂತಹ ಸಾಕಷ್ಟು ಸಾಂಗ್ಸ್ ಗಳನ್ನು ಹೀಗೆ ಮಾಡ್ತಾ ಇರಿ ಅಂತ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಕೇಳ್ಕೊಳ್ತೇನೆ. ಮತ್ತೆ ನೀವು ಹೇಳಿದ್ರಿ ಎಸ್ ಪಿ ಮ್ಯೂಸಿಕಲ್ ಕುಂದಾಪುರ ಅಂತ. ಸೊ ಈ ಒಂದು ಸಂಸ್ಥೆ ನಿಮ್ಗೆ ಹೇಗೆ ಪರಿಚಯ ಆಯ್ತು? ಜೆ ಸಿ ಐ ಕಾಂಪಿಟೇಷನ್ ಇತ್ತು ಕುಂದಾಪುರದಲ್ಲಿ, ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಅಲ್ಲಿಂದ ನಂಗೆ ಅಲ್ಲಿ ಪ್ರೈಸ್ ಬಂದಿರಲಿಲ್ಲ, ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದಂತಾನೆ ಹೇಳ್ಬೋದು. ಯಾಕಂದರೆ ಈಗ ಆರ್ಕೆಸ್ಟ್ರಾಗೆಲ್ಲ ಮುಂಚೆ ನಾನು ಹೋಗ್ತಿರ್ಲಿಲ್ಲ. ಆ ಡೇ ಏನಿತ್ತು, ಜೆ ಸಿ ಐ ಕಾಂಪಿಟೇಷನ್ ನಾನು ಕೊಟ್ಟಿದ್ದೆ, ಅಲ್ಲಿಂದ ರಾಜೇಶ್ ಅಣ್ಣನನ್ನು ಗುರ್ತು ಹಿಡಿದ್ರು, ಕಾಂಟ್ಯಾಕ್ಟ್ ಮಾಡಿಕೊಂಡ್ರು, ಪಪ್ಪ ಅಮ್ಮಂಗೆಲ್ಲ ಗುರ್ತ ಮಾಡಿಕೊಂಡ್ರು ಅವರು. ಮತ್ತು ಅಲ್ಲಿಂದ ಸ್ಟಾರ್ಟಿಂಗಲ್ಲಿ ಪ್ರೋಗ್ರಾಮ್ಸಿಗೆಲ್ಲ ಕರೀತಿದ್ರು. ಫಸ್ಟಿಗೆ ನನಗೆ ಪ್ರೋಗ್ರಾಮ್ ಸಿಕ್ಕಿದೆ ನಮ್ಮ ಫ್ಯಾಮಿಲಿ ಪ್ರೋಗ್ರಾಮೇ, ಅದು ಇನ್ನೂ ತುಂಬ ಖುಷಿಯಾಯಿತು. ಅಂದರೆ ನಮ್ಮ ಫ್ಯಾಮಿಲಿ ಎದುರು ನಾವು ಹಾಡ್ತಿದ್ದೆ ಅಂತ. ಒಟ್ಟಿನಲ್ಲಿ ಮೊದಲನೇದಾಗಿ ನಿಮ್ಗೆ ಆರ್ಕೆಸ್ಟ್ರಾದಲ್ಲಿ ಚಾನ್ಸ್ ಸಿಕ್ಕಿದೆ ಎಸ್ ಪಿ ಮ್ಯೂಸಿಕಲ್ ಕುಂದಾಪುರ. ವೀಕ್ಷಕರು ಇನ್ನೊಂದು ಹೇಳಬೇಕು, ನಾನು ಕೂಡ ಕೇಳಿದ್ದೆ ಎಸ್ ಪಿ ಮ್ಯೂಸಿಕಲ್ ಕುಂದಾಪುರ ಇವ್ರ ಬಗ್ಗೆ. ಇವರು ಸಾಕಷ್ಟು ಒಂದು ಸ್ಟೂಡೆಂಟ್ಸ್ಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಯಾಕಂತಂದರೆ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಪ್ರತಿಭೆ ಇರ್ತದೆ, ಬಟ್ ಅದನ್ನು ಗುರುತಿಸೋರು ಯಾರು ಇರೋದಿಲ್ಲ. ಬಟ್ ಇವರು ಅಂಥವರನ್ನು ಗುರುತಿಸಿ ಒಂದು ಒಳ್ಳೆಯ ರೀತಿಯಾದಂತಹ ಅಪರ್ಚುನಿಟಿಯನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಇವರು ಕೊಟ್ಟಿದ್ದಾರೆ. ಹೀಗೆ ನಿಮ್ಮ ಒಂದು ಕೆಲಸ ಹೀಗೆ ಮುಂದುವರಿಲಿ ಅಂತ ಈ ಒಂದು ಕಾರ್ಯಕ್ರಮದ ಮುಖಾಂತರ ಕೇಳ್ಕೊಳ್ತೀನಿ. ಇನ್ನೊಂದು ಕೇಳಬೇಕು, ಸಾಕಷ್ಟು ನಿಮ್ಮದು ಒಂದು ಆಲ್ಬಮ್ ಸಾಂಗ್ಸ್ ಬಿಡುಗಡೆ ಆಗುತ್ತೆ ಯೂಟ್ಯೂಬ್ ಚಾನಲಲ್ಲಿ ಒಂದ್ರ ನಂತರ ಅಂತ. ಈ ಒಂದು ಅನುಭವದ ಬಗ್ಗೆ ಹೇಳೋದಾದರೆ, ಅಂದರೆ ಫಸ್ಟಿಗೆ ಎಂತ ಮಾಡೋಕ್ಕಿಂತ ಮುಂಚೆನೂ ನಾವು ಅಂದ್ಕೊಂಡಿರೋದಿಲ್ಲ, ಹೋ ಈ ಸಾಂಗ್ ವೈರಲ್ ಆಗ್ಬೋದಾ, ಜನರಿಗೆ ಇಷ್ಟ ಆಗ್ಬೋದಾ ಅಂತ. ಬಟ್ ಎಲ್ಲ ಸಾಂಗ್ ರಿಲೀಸ್ ಆದ್ರ ಮೇಲೆ ರೆಸ್ಪಾನ್ಸ್ ತುಂಬ ಒಳ್ಳೆ ಕೊಡ್ತಿದ್ರು ಜನರು. ಹೌದು ಹೌದು, ಅದರಿಂದ ತುಂಬ ಅಂದರೆ ಎಂತ ಹೇಳೋದು, ಅಂದರೆ ತುಂಬ ಖುಷಿ ಆಗ್ತಿತ್ತು. ಅಂದ್ರೆ ಪೇರೆಂಟ್ಸಿಗೂ ತುಂಬಾ ಖುಷಿ, ಓ ನನ್ನ ಮಗಳು ಹಾಡ್ತಿದ್ದಾಳಲ್ಲ, ಎಲ್ಲರ ಬಾಯಲ್ಲೂ ಓ ಐಶ್ವರ್ಯ ಜೋಗಿ ಹಾಡ್ತಿದ್ದಾಳೆ, ಚೆನ್ನಾಗಿದೆ ವಾಯ್ಸ್ ಅಂತ ಬಂದು ಪೇರೆಂಟ್ಸ್ ಹೇಳುವಾಗ ಅವರಿಗೂ ತುಂಬಾ ಖುಷಿ ಆಗ್ತಿತ್ತು, ಹೆಮ್ಮೆ ಪಡ್ಕೊಳ್ತಿದ್ರು. ನೀವು ಫಿಲ್ಮ್ಸ್ಗಳಲ್ಲಿ ಕೂಡ ಕೋರಸ್ ಆಗಿ ಹಾಡಿದ್ದೀರಿ? ಹೌದು, ರವಿ ಬಸ್ರೂಡ್ ಸರ್ ಜೊತೆ, ರವಿ ಬಸ್ರೂಡ್ ಸರ್ ಕಾಂಟ್ಯಾಕ್ಟ್ ಮಾಡಿದ್ರು. ಅಂದ್ರೆ ಅವರು ಹೇಳ್ಬೇಕಾದ್ರೆ ಅವ್ರ ಬಗ್ಗೆ ಹೇಳಕ್ ಹೋದ್ರೆ ತುಂಬಾ ಮುಗಿಯುವುದೇ ಇಲ್ಲ. ಆಯ್ತಾ, ಅವರು ಈಗ ಊರ್ ಬದಿ ಏನ್ ಟ್ಯಾಲೆಂಟ್ಸ್ ಇದೆ ನೋಡಿ, ಅವ್ರನ್ನ ಗುರ್ತು ಹಿಡಿದು ಅವ್ರಿಗೊಂದು ಅಪರ್ಚುನಿಟೀಸ್ ಕೊಡ್ತಾ ಇರ್ತಾರೆ ಎಲ್ಲರಿಗೂ. ಅಂದ್ರೆ ಸಿಂಗಿಂಗಿಗೊಂದು, ಅಂದ್ರೆ ಈಗ ಫಿಲ್ಮಲ್ಲಿ ಹಾಡೋದಂದ್ರೆ ಅಷ್ಟು ಇದು ಕಷ್ಟನೇ, ಅಷ್ಟು ಸುಲಭ ಇಲ್ಲ. ಬಟ್ ಅವ್ರು ನಮ್ಗೆ ಕೋರಸ್ ಆಗಿ ಆದ್ರೂ ಒಂದು ಅಪರ್ಚುನಿಟೀಸ್ ಅಂದ್ರೆ ಗುರ್ತು ಹಿಡಿಬೋದು. ಅಂದ್ರೆ ಈ ಫಿಲ್ಮಿಗೆ ನಾನು ಹಾಡಿದ್ದೆ, ಅದರಲ್ಲಿ ದೊಡ್ಡ ಪಾರ್ಟ್ ಏನ್ ಬೇಡ, ಒಂದು ಚಿಕ್ಕ ಪಾರ್ಟ್ ಆಗಿದ್ದೆ ಮೂವಿಯಲ್ಲಿ ಅಂತ ಹೇಳಿ. ನಿಜವಾಗ್ಲು ರವಿ ಬಸ್ರೂಡ್ ಸರ್ ಎನ್ನುವಂಥವ್ರು ಸಾಕಷ್ಟು ಜನರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ತುಂಬಾ ಹೆಮ್ಮೆ ಅನ್ಸುತ್ತೆ, ಯಾಕಂತಂದ್ರೆ ನಮ್ಮ ಒಂದು ಕುಂದಾಪುರದಲ್ಲಿಯೇ ಸಾಕಷ್ಟು ಜನ ಒಳ್ಳೊಳ್ಳೆ ಸಿಂಗರ್ಸ್ ಇದ್ದಾರೆ, ಅವರನ್ನೆಲ್ಲ ಅವರೆಲ್ಲರಿಗೂ ಕೂಡ ನಮ್ಮ ರವಿ ಬಸ್ರೂ ಸರ್ ಎನ್ನುವಂಥವ್ರು ತುಂಬಾ ಅವಕಾಶವನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಮತ್ತೇನು ಹೇಳಿ ಗೊತ್ತಿಲ್ಲ, ಥ್ಯಾಂಕ್ ಯು ಸೋ ಮಚ್ ಸರ್. ಹೀಗೆ ಇನ್ನಷ್ಟು ಪ್ರತಿಭೆಗಳನ್ನು ನೀವು ಬೆಳೆಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಇವಾಗ ಸಾಕಷ್ಟು ಆಲ್ಬಮ್ ಸಾಂಗ್ಸ್ಗಳು ಬಿಡುಗಡೆ ಆಗುತ್ತಲ್ವಾ, ಸೊ ಇದಾದ ನಂತರದಲ್ಲಿ ಬೇರೆ ಯಾವುದಾದ್ರೂ ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬಂತ? ಹಾ, ತುಂಬ ಪ್ರೋಗ್ರಾಮ್ಸ್ ಮತ್ತು ಅಪರ್ಚುನಿಟೀಸ್ ಎಲ್ಲ ತುಂಬ ಕೊಡ್ತಿದ್ರು. ಅಂದರೆ ತುಂಬ ಬರ್ತಿದೆ, ಇನ್ನೂ ಸ್ವಲ್ಪ ಪ್ರಾಜೆಕ್ಟ್ಸ್ ಎಲ್ಲ ಪ್ಲ್ಯಾನ್ಸ್ ಉಂಟು, ಅದು ಮಾಡಬೇಕಿನ್ನು. ಓಕೆ, ಇವಾಗ ಸಾಕಷ್ಟು ಜನ ನಿಮ್ಮ ಒಂದು ಸಿಂಗಿಂಗನ್ನು ನೋಡಿದಾರಲ್ವಾ, ಸೊ ಔಟ್ ಸೈಡಲ್ಲಿ ಯಾವ ರೀತಿಯಾಗಿ ಒಂದು ರೆಸ್ಪಾನ್ಸ್ ಬರ್ತಾ ಇದೆ? ಅಂದರೆ ಔಟ್ ಸೈಡ್ ಏನು ಬೇಡ, ನಾನು ಬಸ್ಸಲ್ಲಿ ಹೋಗಿ ಬರುವಾಗ ಕಾಲೇಜಿಗೆ ಹೋಗಿ ಬರುವಾಗನೇ ಹೇಳ್ತರು, ಏ ನೀವು ಐಶ್ವರ್ಯ ಜೋಗಿ ಅಲ್ಲ, ನೀವು ಹಾಡ್ತಿರಲ್ಲ, ಆ ಸಾಂಗ್ ಹಾಡಿದ್ರಲ್ಲ ತುಂಬ ಒಳ್ಳೆ ಆಗ್ತಿತ್ತು, ನಮ್ಮ ಮನೇಲೆಲ್ಲ ಇಷ್ಟಪಡ್ತಿದ್ರು. ಮತ್ತು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದು ಸೆಲ್ಫಿ ಕೇಳುವಾಗ ತುಂಬ ಖುಷಿ ಆಗ್ತದೆ. ಇದಕ್ಕಿಂತ ಇನ್ನೇನು ಬೇಕಲ್ವಾ, ಒಬ್ಬ ಪ್ರತಿಭೆಗೆ ತಮ್ಮನ್ನ, ಓ ನೀವು ಸಿಂಗರ್ ಅಲ್ವಾ, ನೀವು ಆರ್ಟಿಸ್ಟ್ ಅಲ್ವಾ, ಈ ರೀತಿಯಾಗಿ ಗುರುತಿಸೋಕ್ಕಿಂತ ಇನ್ನೇನು ಬೇಕಲ್ವಾ. ಎಸ್, ಹಾಗೆಯೇ ಪ್ರತಿಯೊಬ್ಬರಿಗೂ ಕೂಡ ಒಬ್ಬರಲ್ಲ ಒಬ್ಬರು ರೋಲ್ ಮಾಡೆಲ್ ಇರ್ತಾರೆ. ಸೊ ನಿಮ್ಮ ಜೀವನದಲ್ಲಿ ನಿಮಗೆ ಯಾರು ರೋಲ್ ಮಾಡೆಲ್? ನನ್ನ ಜೀವನದಲ್ಲಿ ನನಗೆ ರೋಲ್ ಮಾಡೆಲ್ ಅಂದರೆ ನನ್ನ ಪಪ್ಪ ಅಮ್ಮ. ಅಂದರೆ ಸ್ಟಾರ್ಟಿಂಗಿಂದನೂ ಅವರೇ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದು, ನನ್ನ ಟ್ಯಾಲೆಂಟ್ ಏನಿದೆ ಅದನ್ನು ಅವರೇ ಐಡೆಂಟಿಫೈ ಮಾಡಿದ್ದು, ಹೀಗೆ ಮಾಡ್ತಿರಲಿ ಅಂತ. ಖಂಡಿತ ನಿಮ್ಮ ಅಪ್ಪ ಅಮ್ಮ ನಿಮಗೆ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಪ್ರತಿಯೊಂದಕ್ಕೂ ಕೂಡ ಅವ್ರು ಸಪೋರ್ಟ್ ಮಾಡ್ತಾರೆ ಆಯ್ತಾ. ಹಾಗೆಯೇ ನಮಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ ಆರ್ಯಾದಿನಿ ಶರಣ ಎನ್ನುವಂತಹ ಒಂದು ಸಾಂಗ್ ಅನ್ನು ನಮಗೋಸ್ಕರ ಹಾಡ್ಬೋದಾ? ಏನ ಹೇಳಲಿ ಒಡೆಯನ ವರ್ಣನೆ, ಸಿಂಗಾರದಲ್ಲಿ ಭಕ್ತಿಯ ಸೂಚನೆ, ನಿನ್ನ ಪಾದಕ್ಕೆ ಭಕ್ತಿಯ ಶರಣು.
ಬ್ರಹ್ಮಲಿಂಗ ಶರಣು ನನ್ನ ಆರಾಧ್ಯನೆ ಶರಣು, ಬ್ರಹ್ಮಲಿಂಗ ಶರಣು ನನ್ನ ಆರಾಧ್ಯನೆ ಶರಣು, ಬ್ರಹ್ಮಲಿಂಗ ಶರಣು ನನ್ನ ಆರಾಧ್ಯನೆ ಶರಣು. ಎಸ್ ಸೂಪರ್, ತುಂಬ ಚೆನ್ನಾಗಿ ಹಾಡಿದ್ರಿ. ಹೀಗೆ ಇನ್ನೂ ಹೆಚ್ಚು ಹೆಚ್ಚು ಅವಕಾಶಗಳು ನಿಮಗೆ ಒದಗಿ ಬರಲಿ. ಇವಾಗ ಒಂದು ಕಾಂಪಿಟೇಷನ್ಗೆ ಹೋಗ್ತೀರಾ, ನಾನು ನೋಡಿದ್ದೆ ಆ ವಿಡಿಯೋನ, ಒಲವೇ ಮೌನವೇ ಅನ್ನೋ ಒಂದು ಸಾಂಗನ್ನು ಹಾಡ್ತೀರ. ಜಡ್ಜಸ್ ಆಗಿ ಕಲಾವತಿ ಮೇಡಮ್ ಕೂತಿರ್ತಾರೆ, ಒಂದು 2 ಇಯರ್ಸ್ ಬ್ಯಾಕ್ ಇರಬಹುದು, ಬಟ್ ಅವ್ರು ಒಂದು ಹೇಳ್ತಾರೆ ಒಂದು ಮಾತು, ನಿಮ್ಮ ಧ್ವನಿ ತುಂಬ ಚೆನ್ನಾಗಿದೆ, ಒಂದಲ್ಲ ಒಂದು ದಿನ ನೀನು ಉತ್ತಮವಾದಂತಹ ಗಾಯಕಿ ಆಗ್ತೀಯ ಅಂತ. ಆ ಒಂದು ಮೂಮೆಂಟ್ ಇವಾಗ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಅಂದರೆ ಆ ಒಂದು ಮೂಮೆಂಟ್ ಆವಾಗ ಅವ್ರು ಹೇಳುವಾಗ, ಅಂದರೆ ಅನ್ಕೊಂಡಿರ್ಲಿಲ್ಲ ನಂಗೆ ಆ ಥರ ಜಜ್ಮೆಂಟ್, ಆ ಥರ ಜಜ್ಮೆಂಟ್ ಅವ್ರು ಬೇರೆ ಯಾರಿಗೂ ಕೊಟ್ಟಿರಲಿಲ್ಲ. ಆಯ್ತಾ, ಅದೊಂದು ನಂಗೆ ತುಂಬ ಖುಷಿ ಆಗ್ತಿತ್ತು. ಅಂದರೆ ಈಗ ಜಡ್ಜಸ್ ಯಾರಾದರೂ ನನಗೆ ಕೊಟ್ಟಿದ್ದ ಕಮೆಂಟ್ ಬೇರೆಯವ್ರಿಗೆ ಕೊಟ್ಟಿದ್ದರೆ ನಾನು ಅದನ್ನ ಈಸಿಯಾಗಿ ತಗೊಳ್ತಿದ್ದೆ, ಬಟ್ ಅವರು ಆ ಥರ ಕಮೆಂಟ್ ನಂಗೆ ಕೊಟ್ಟರಲ್ಲ ಅದನ್ನ ಒಂಥರ ಸೀರಿಯಸ್ ಆಗಿ ತಗೊಂಡಿದ್ದೆ. ಅವ್ರು ಹೇಳಿದರು ದೊಡ್ಡ ಸ್ಟೇಜಲ್ಲಿ ನಿನ್ನ ನೋಡಬೇಕು, ನೋಡ್ತೇನೆ ಅಂತ. ಅದೇ ಆ ಮೂಮೆಂಟಲ್ಲಿ ನಾನು ಅಂದ್ಕೊಂಡೆ ನೆಕ್ಸ್ಟ್ ಎಲ್ಲಾದರೂ ದೊಡ್ಡ ಸ್ಟೇಜಿಗೆ ಹೋದರೆ ಇವ್ರನ್ನ ನಾನು ಫಸ್ಟಿಗೆ ಮೀಟ್ ಆಗಬೇಕು, ಇವ್ರಿಗೆ ಹೇಳಬೇಕು ನಾನು ಹೋದೆ ಮ್ಯಾಮ್ ಅಂತ. ತುಂಬ ಖುಷಿ ಆಯ್ತು ಆ ಸ್ಟೇಜಲ್ಲಿ, ನಂಗಂತೂ ತುಂಬ ಖುಷಿಯಾಗಿ ಹತ್ತು ಬಿಟ್ಟೆ ನಾನು ಅಲ್ವಾ. ಯಾಕಂತಂದ್ರೆ ಆ ಒಂದು ಅವರು ಹೇಳಿರುವ ಮಾತು ಏನುವಂಥದ್ದು ಇವಾಗ ಇವಾಗ ನಿಜ ಆಗ್ತಾ ಇದೆ ಅಲ್ವಾ. ಸೊ ನೋಡುವ ಇದೇ ರೀತಿಯಾಗಿ ಕಂಟಿನ್ಯೂ ಆಗಲಿ. ಇವಾಗ ಸಂಗೀತ ಕ್ಷೇತ್ರವನ್ನು ಹೊರತುಪಡಿಸಿದ್ರೆ ಐಶ್ವರ್ಯ ಅವರಿಗೆ ಯಾವುದೆಲ್ಲ ಹಾಬೀಸ್ ಇದೆ ಅಂತ? ನನಗೆ ಹಾಡು ಹೇಳೋದು, ಹಾಡು ಹೇಳೋದೆ, ಮತ್ತೆ ಹಾಡಿನ ಲಿರಿಕ್ಸ್ ಬರೆಯೋದು. ಅಂದ್ರೆ ಲಿರಿಕ್ಸ್ ಬರೆದ್ರೆ ಆದಷ್ಟು ಸಾಂಗ್ ಬೈ ಹಾರ್ಟ್ ಸಹ ಮಾಡ್ಬೋದು, ಆ ತರ ಥಿಂಕಿಂಗ್ ಅಲ್ಲಿ ಲಿರಿಕ್ಸ್ ಎಲ್ಲ ಬರಿತಾ ಇರ್ತೇನೆ. ಮತ್ತೆ ರೀಲ್ಸ್ ಮಾಡ್ತೆ, ಭರತನಾಟ್ಯಂ, ಯಕ್ಷಗಾನ, ಗಿಟಾರ್ ಬಾರಿಸ್ತೆ. ಒಂಥರ ಮಲ್ಟಿ ಟ್ಯಾಲೆಂಟ್ ಅಲ್ವಾ. ಓಕೆ, ಇವಾಗ ನಿಮಗೆ ಗಿಟಾರ್ ಅಲ್ಲಿ ಹೇಗೆ ಆಸಕ್ತಿ ಬಂತು, ಹೇಗೆ ಕಲ್ತ್ರಿ ನೀವು ಅಂತ? ಅಂದ್ರೆ ಫಸ್ಟಿಗೆ ತಂಗಿ ಕಲಿತಿದ್ಲು ಗಿಟಾರ್, ಮತ್ತೆ ನಂಗೂ ಅದೇನೋ ಕಲಿಬೇಕು ಅದ್, ಬಟ್ ಅದ್ ನೋಡ್ಲಿಕ್ಕೆ ತುಂಬಾ ಈಸಿ ಇತ್ತು, ಬಟ್ ಅದು ಸ್ಟ್ರಿಂಗ್ಸ್ ಎಲ್ಲ ಇಟ್ಕೊಳ್ಳುವಾಗ ತುಂಬಾ ಪೇನ್ ಆಗ್ತಿತ್ತು. ಅದೆಲ್ಲ ನೋಡಿ ಫಸ್ಟಿಗೆ ನಾನು ಕಲಿಯೋದಿಲ್ಲ, ನಂಗೆ ಆಗುದಿಲ್ಲ, ಬಟ್ ಅವಳು ನಂಗೆ ಮೋಟಿವೇಟ್ ಕೊಡ್ ಮಾಡ್ಲು, ಆಯ್ತಾ ಅಕ್ಕ ಮಾಡು ನಿಂಗೆ ಆಗ್ತದೆ, ನಾನೇ ಕಲಿತೆ ನಿಂಗೆ ಆಗುದಿಲ್ವಾ, ಅದೊಂದು ಪಾಯಿಂಟಿಂದ ನಂಗೆ ಕಲಿಬೇಕು ಇವಳು ಈ ತರ ಹೇಳಿದ್ಲಲ್ಲ ಅಂತೇಳಿ. ಮತ್ತೆ ಅವಳು ಹೇಳಿಕೊಟ್ಲು, ಅವಳು ಏನ್ ಕಲ್ತಿದ್ಲು ಅದನ್ನ ನಂಗೆ ಹೇಳಿಕೊಟ್ಲು. ಮತ್ತೆ ಅದ್ರ ಜೊತೆ ಯೂಟ್ಯೂಬ್ ಇಂದ ಕಲಿತೆ. ಯೂಟ್ಯೂಬಿಂದ ಕಲೀಲಿಕ್ಕೆ ಕಷ್ಟ ಆಗುದಿಲ್ವಾ ಹೇಗೆ ಅಂತ? ಅಂದ್ರೆ ಅವ್ರು ಹೇಳಿ ಕೊಡ್ತಾರೆ ಅದ್ರಲ್ಲಿ ಯಾವ್ಯಾವ ಟೈಮಿಗೆ ಯಾವ್ಯಾವ ಸ್ಟ್ರಿಂಗ್ಸ್ ಅದೆಲ್ಲ. ಐಎಸ್, ನೀವು ಇವಾಗ ಹೇಳಿದ್ರಿ ಭರತನಾಟ್ಯ ಹಾಗೆ ಯಕ್ಷಗಾನ ಕೂಡ ನೀವು ಮಾಡ್ತೀರಿ ಅಂತ, ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಇಷ್ಟೊತ್ತರಿಗೆ ಯಕ್ಷಗಾನ ಎಲ್ಲೂ ಸ್ಟೇಜ್ ಪ್ರೋಗ್ರಾಮ್ ಕೊಡ್ಲಿಲ್ಲ. ಭರತನಾಟ್ಯಂ ಚಿಕ್ಕದಿಂದ ಒಂದು 8th standard 9th standard ಅವ್ರಿಗೆ ಕೊಟ್ಟಿದ್ದೆ ಸ್ಟೇಜ್. ಯಾರಲ್ಲಿ ಕಲ್ತಿದ್ರಿ ನೀವು? ಪ್ರೀತಿ ಮ್ಯಾಮ್ ಅಂತ. ಅವ್ರು ಈಗಲೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಅವ್ರಿಗೂ ತುಂಬಾ ಅವ್ರಿಗೆ ತುಂಬಾ ಹೆಮ್ಮೆ ಆಗ್ತಿತ್ತು. ಈಗ ಮೊನ್ನೆ ರೀಸೆಂಟ್ ಆಗೂ ಯಾವ್ದೋ ಪ್ರೋಗ್ರಾಮ್ ಅಲ್ಲಿ ಹೇಳಿದ್ರಂತೆ ನನ್ ಬಗ್ಗೆ, ತುಂಬಾ ಖುಷಿ ಆಗ್ತಿತ್ತು. ಅಂದ್ರೆ ನಾನೆಂತ ಅನ್ಕೊಂಡೆ ಅವ್ರು ನನ್ನ ಮರ್ತಿದ್ರೇನೋ, ಅಂದ್ರೆ ಕಾಂಟ್ಯಾಕ್ಟೇ ಇರ್ಲಿಲ್ಲ, ಮರ್ತಿದ್ರೇನೋ, ಇಲ್ಲ ಅವ್ರು ಮರಿಲಿಲ್ಲ, ತುಂಬಾ ಖುಷಿ ಆಗ್ತದೆ. ರೀಸೆಂಟ್ ಆಗಿ ಏನಾದ್ರೂ ಭರತನಾಟ್ಯ ಪ್ರೋಗ್ರಾಮ್ ಎಲ್ಲ ಕೊಟ್ಟಿದ್ರ ನೀವು? ಇಲ್ಲ, ಕೊಡ್ಲಿಲ್ಲ. ಅಂದ್ರೆ ಈಗ ತುಂಬಾ ಪ್ರೋಗ್ರಾಮ್ಸ್ ಬುಕ್ಕಿಂಗ್ ಆಗಿದ್ರಿಂದ ನಂಗೆ ಸಿಂಗಿಂಗ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಓಕೆ ಓಕೆ, ಬಟ್ ಆದಷ್ಟು ಮುಂದಿನ ದಿನಗಳಲ್ಲಿ ಟ್ರೈ ಮಾಡಿ. ಓಕೆ, ಈಗ ನಿಮ್ಮ ಹೆಸರಲ್ಲೇ ಇದೆ ಐಶ್ವರ್ಯ ಜೋಗಿ ಗೋಳಿ ಅಂಗಡಿ ಅಂತ ಅಲ್ವಾ. ಸೊ ನಿಮ್ಮ ಊರಿನ ಬಗ್ಗೆ ಹೇಳೋದಾದ್ರೆ, ಗೋಳಿ ಅಂಗಡಿ ಅಲ್ವಾ ನಿಮ್ಮೂರು, ನಿಮ್ಮ ಊರಿನ ಬಗ್ಗೆ ಹೇಳೋದಾದ್ರೆ ಏನ್ ವಿಶೇಷತೆ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ? ಅಂದ್ರೆ ನಾನು ಗೋಳಿ ಅಂಗಡಿ ಅಂತ ಹೇಳಲಿಕ್ಕೆ, ನಾ ಗೋಳಿ ಅಂಗಡಿಯಲ್ಲಿ ಇರುವುದು ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗ್ತದೆ ನಂಗೆ. ಯಾಕಂದ್ರೆ ಅಲ್ಲಿನ ಜನರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಅಂದ್ರೆ ಈಗ ಒಂದು ಪ್ರೋಗ್ರಾಮಿಗೆ ಹೋಗ್ಬೇಕಾದ್ರು ಹೋಗಿ ಬಾ ಹೋಗಿ ಬಾ ಆ ತರ. ಅಂದ್ರೆ ಈಗ ಆಚೆ ಆಚೆ ನಾನೀಗ ಜಸ್ಟ್ ಒಂದು ಬಸ್ ಹತ್ಬೇಕಾದ್ರೂ ಅಲ್ಲಿ ಹೇಳ್ತಿರ್ತಾರೆ, ಹೋಗು ಹುಷಾರಾಗಿ ಹೋಗು ಹಾಡಿ ಬಾ, ಈಗ ಕಾಂಪಿಟೇಷನ್ಗೆ ಹೋಗುವುದಾದ್ರೆ ಗೆದ್ದು ಬಾ. ಅವ್ರಿಗೆ ಗೊತ್ತಿರೋದಿಲ್ಲ ನಾನು ಎಲ್ಲಿಗೆ ಹೋಗ್ತಿದ್ದೇನೆ ಅಂತ, ಬಟ್ ಆದ್ರೂ ಸಿಂಗಿಂಗಿಗೆ ಹೋಗ್ತಿದ್ದಾಳೆ, ಪ್ರೋಗ್ರಾಮ್ಸಿಗೆ ಹೋಗ್ತಿದ್ದಾಳೆ ಅಂತ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಈಗ ನಂದೊಂದು ಸಾಂಗ್ಸ್ ಬಂತಂದ್ರೆ ಕೂಡಲೇ ಪಪ್ಪಂಗೆ ಬಂದು ಹೇಳೋದು, ಅಂದರೆ ಓಹ್ ನಿಮ್ಮ ಮಗಳು ಇಷ್ಟು ಚಂದ ಹಾಡಿದ್ಲಲ್ಲ, ತುಂಬ ಖುಷಿ ಆಯ್ತು ನಮ್ಮೂರು ಹೆಣ್ಣಂತ ಹೇಳೋಕೆ, ಆ ಥರ ಹೇಳ್ತರು. ಇದಕ್ಕಿಂತ ಇನ್ನೇನು ಬೇಕಲ್ವಾ? ಯಾಕಂತಂದ್ರೆ ನಮ್ಮ ಊರಿನವರೇ ನಮ್ಮ ಒಂದು ಸಿಂಗಿಂಗ್ ಫೀಲ್ಡಿಗೆ ಈ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ರೆ ಬಿಡಿ, ತುಂಬಾ ಖುಷಿ ಆಗುತ್ತೆ ಅಲ್ವಾ. ನೀವು ಸಾಕಷ್ಟು ಸಾಂಗ್ಸ್ ಗಳನ್ನ ಹಾಡಿದ್ದೀರಲ್ವಾ, ಅದರಲ್ಲಿ ಅಷ್ಟು ಸಾಂಗ್ಸ್ ಗಳಲ್ಲಿ ನಿಮ್ಗೆ ತುಂಬಾ ಇಷ್ಟವಾದಂತಹ ಸಾಂಗ್ಸ್ ಯಾವ್ದಾದ್ರು ಇದೆಯಾ, ಅದ್ರ ಬಗ್ಗೆ ಒಂದು ಒಂದೆರಡು ಲೈನ್ಸ್ ಹೇಳೋದಾದ್ರೆ? ಓಕೆ, ಅಂದ್ರೆ ಕಲಾವತಿ ಮ್ಯಾಮ್ ಹಾಡಿರೋದೇ ಸಾಂಗ್ಸ್ ಅದು. ನಾನು ಕೊಕ್ಕೋಳಿಕೆ ರಂಗ ಫೇಮಸ್ ಸಾಂಗ್, ಈಗ ಪ್ರೋಗ್ರಾಮಿಗೆ ಹೋದ್ರು ಅದೇ ಸಾಂಗ್ ಡಿಮಾಂಡ್ ಮಾಡ್ತಾರೆ. ಅಂದ್ರೆ ಐಶ್ವರ್ಯ ಜೋಗಿ, ಹಾ ನೀವು ಈ ಸಾಂಗ್ ಹಾಡಿ ಹಾಡಿ ಅಂತ. ನಮಗೋಸ್ಕರ ಹಾಡ್ಬೋದಾ?
ಕೋನುಲ್ಲೇನು ಕೇನು ರಾನು ಒನ್ ಸೊನ್ನೆಗ ಇದು ಬರೆಯೋಕ್ ಬರ್ದೆ ಬಾಯ್ ಬಿಡು ಒನ್ ಬೆಪ್ ನನ್ ಮಗ ನಾನು ಕೋ ನಾನು ಕೋ ನಾನು ಕೋ ಕೋ ಕೋಳಿಕೆ ರಂಗ 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 ಹ ನಾನು ತಿಪ್ಪಾರಳ್ಳಿ ಬೋರಣ್ಣವರ ಅಣ್ಣನ ಹೆಂಡತಿ ತಮ್ಮನ ನಡ್ಕಲ್ ಸಡ್ಕಲ್ ಚಿಕ್ಕ ಮಗ ಹ ನಾನು ತಿಪ್ಪಾರಳ್ಳಿ ಬೋರಣ್ಣವರ ಅಣ್ಣನ ಹೆಂಡತಿ ತಮ್ಮನ ನಡ್ಕಲ್ ಸಡ್ಕಲ್ ಚಿಕ್ಕ ಮಗ ನಾನು ಕೋ ನಾನು ಕೋ ನಾನು ಕೋ ಕೋ ಕೋಳಿಕೆ ರಂಗ 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 ವಾವ್ ಸೂಪರ್ ಆಗಿ ಹಾಡಿದ್ರಿ. ಇನ್ನು ನೀವು ಹಾಡ್ತಾ ಇದ್ರೆ ನನಗೂ ಕೂಡ ಕೇಳೋಣ ಕೇಳೋಣ ಅಂತ ಅನ್ನಿಸ್ತಾ ಇದೆ, ಯಾಕಂತಂದ್ರೆ ನಿಮ್ಮ ಒಂದು ಈ ಧ್ವನಿಯಲ್ಲಿ ಆ ಸಾಂಗ್ ತುಂಬ ಚೆನ್ನಾಗಿ ಕೇಳಿಸ್ತಾ ಇದೆ ಆಯ್ತಾ. ಈಗ ನೀವು ಸಿಂಗಿಂಗ್ ಫೀಲ್ಡಲ್ಲಿ ಈ ರೀತಿಯಾಗಿ ಮುಂದುವರಿತಾ ಇದ್ದೀರಲ್ವಾ, ಸೊ ಅಪ್ಪ ಅಮ್ಮನ್ನ ಯಾವ ರೀತಿ ರೆಕಾಗ್ನೈಸ್ ಮಾಡ್ತಾ ಇದ್ದಾರೆ ಇವಾಗ ಅಂತ? ಅಪ್ಪ ಅಮ್ಮನ್ನ ತುಂಬ ಒಳ್ಳೆ ರೀತಿಯಲ್ಲಿ ರೆಕಾಗ್ನೈಸ್ ಮಾಡ್ತಿದ್ದಾರೆ. ಅಂದರೆ ಹೇಗೆ ಅಂದರೆ, ಫಸ್ಟಿಗೆ ನನ್ಗೆ ಹೇಳ್ತಿದ್ರು ಎಲ್ಲ ಬಂದು, ನೀವು ಉದಯಣ್ಣನ ಮಗಳಲ್ಲ ಆ ಥರ. ಬಟ್ ಈಗ ಪಪ್ಪನ ಹತ್ರ ಹೋಗಿ, ಐಶ್ವರ್ಯ ಜೋಗಿ ನಿಮ್ಮ ಮಗಳ, ಅವಳು ತುಂಬ ಒಳ್ಳೆ ಹಾಡ್ತಿದ್ದಾಳೆ ಆ ಥರ ಹೇಳ್ತಿದ್ರು. ಅಂದರೆ ಅವ್ರು ಅದನ್ನ ಬಂದು ಅವ್ರು ಅದನ್ನ ಅದು ಅದೀಗ ಏನು ಜನರು ಅವ್ರು ಹೇಳ್ತಿದ್ದಾರೆ ನೋಡಿ, ಅದನ್ನ ಬಂದು ನಂಗೆ ಹೇಳೋಕೆ ನಂಗೆ ತುಂಬ ಖುಷಿ ಆಗ್ತಿದೆ. ಓ ಪಪ್ಪ ಅಮ್ಮಂಗೆ ಬಂದು ಡೈರೆಕ್ಟಾಗಿ ಹಿಂಗೆ ಹೇಳ್ತಿದ್ರಲ್ಲ, ಅವ್ರಿಗೆ ಹೇಗಾಗಿರ್ಬೋದು, ಖುಷಿ ಆಗ್ತಿರುತ್ತೇನೋ ಅಂತ ಅಲ್ವಾ. ಇವಾಗ ಚಿಕ್ಕ ವಯಸ್ಸಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಗುರಿ ಇರುತ್ತೆ. ಇವಾಗ ನೀವು ಗಾಯಕಿ ಆಗ್ತಾ ಇದ್ದೀರಾ, ಬಟ್ ಚಿಕ್ಕ ವಯಸ್ಸಿನಲ್ಲಿ ನೀವು ಅಂದ್ಕೊಂಡಿದ್ರ ನಾನು ಗಾಯಕಿ ಆಗಬೇಕು ಅಂತಲೇ ಅಂದ್ಕೊಂಡಿದ್ರ ಅಥವಾ ಬೇರೆ ಯಾವುದಾದ್ರು ಗುರಿ ಇದ್ದಿತ್ತ ನಿಮಗೆ? ಇಲ್ಲ, ನನಗೆ ನನ್ನ ಪೇರೆಂಟ್ಸ್ ಯಾವತ್ತು ನನ್ನ ಟ್ಯಾಲೆಂಟ್ನ ಐಡೆಂಟಿಫೈ ಮಾಡಿದ್ರು ಅದಕ್ಕೆ ತುಂಬ ಸಪೋರ್ಟಿವ್ ಸಿಕ್ತು ನನಗೆ ತುಂಬ. ಅದರಿಂದ ನಾನು ಅಂದ್ಕೊಂಡಿದ್ದೆ, ನನ್ನ ಅಪ್ಪ ಅಮ್ಮಂಗೆ ಯಾವತ್ತೂ ಹೇಳ್ತಿದ್ದೆ ನಂಗೆ ದೊಡ್ಡ ಸಿಂಗರ್ ಆಗಬೇಕು, ದೊಡ್ಡ ದೊಡ್ಡ ಸ್ಟೇಜಲ್ಲಿ ಪ್ರೋಗ್ರಾಮ್ ಮಾಡಬೇಕು. ಈಗ ಹೇಗೆ ಶ್ರೇಯಾ ಘೋಷಾಲ್, ನೇಹಾ ಕಕ್ಕರ್ ಅವರೆಲ್ಲ ಇದ್ದಾರೆ ನೋಡಿ, ಅವ್ರ ಥರನೇ ನಾನು ದೊಡ್ಡ ಸಿಂಗರ್ ಆಗಬೇಕು. ಈಗ ನೀವು ಹೇಳಿದ್ರಿ ನಾನು ಕೂಡ ಮುಂದೊಂದು ದಿನ ದೊಡ್ಡ ದೊಡ್ಡ ಸಿಂಗರ್ ಆಗಬೇಕು ಅಂತ, ಅದಕ್ಕೆ ಕರೆಕ್ಟಾಗಿ ನೀವು ಯಾವ ರೀತಿಯಾಗಿ ನಿಮ್ಮನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ? ಪ್ರಾಕ್ಟೀಸ್ ಅಂದರೆ ಮನೆಯಲ್ಲಿ 24 hours ಪ್ರಾಕ್ಟೀಸೇ ನಂದು. ಅಂದರೆ ಎಲ್ಲ ಕೆಲಸ ಜೊತೆ, ಈಗ ನನಗೆ ಮನೆ ಕೆಲಸ ಮಾಡೋದಾದ್ರೂ ಅಷ್ಟೇ ಸಾಂಗ್ಸ್ ಒಂದು ಬೇಕೇ ನನಗೆ, ಇಲ್ಲಾಂದರೆ ನಾನು ಕೆಲಸ ಮಾಡೋದೇ ಇಲ್ಲ. ಮತ್ತು ಎಷ್ಟೊತ್ತಿಗಾದರೂ ಈಗ ಫ್ರೀ ಟೈಮಲ್ಲಿ ಇದರಲ್ಲೂ ಸಾಂಗ್ಸ್ ಕೇಳ್ತೆ. ಎಕ್ಸಾಮ್ ಬಂತಂದರೂ ನಾನು ಸಾಂಗ್ಸ್ನ ಬಿಡುವುದಿಲ್ಲ, ಸಾಂಗ್ಸ್ ಪ್ರಾಕ್ಟೀಸ್ ಬೇಕೇ ನಂಗೆ. ಆ ದಿನೂ ಎಂಥಾದರೂ ಒಂದು ಗೊತ್ತಿದ್ದ ಸಾಂಗ್ಸ್ ಹೊರಡಿಲ್ಲ, ಒಬ್ಬಳೆ ಕುತ್ಕೊಂಡು ಹಾ ಆಡ್ತಿರ್ತೆ ಒಬ್ಬಳೆ. ಓಕೆ, ಇವಾಗ ಸಂಗೀತ ಕ್ಷೇತ್ರದಲ್ಲಿ ಏನಾದರೂ ಪ್ಲ್ಯಾನ್ಸ್ ಇದೆಯಾ ಮುಂದೆ, ಈ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ ಏನಾದರೂ ಪ್ಲ್ಯಾನ್ಸ್ ಇದೆಯಾ? ಹಾಂ ಇದೆ, ತುಂಬ ಇದೆ. ಎಸ್, ನೀವು ಇವಾಗ ಹೇಳಿದ್ರಿ ನಮ್ಮ ಒಂದು ಸಂಗೀತ ಕ್ಷೇತ್ರಕ್ಕೆ ನಮ್ಮ ಅಪ್ಪ ಅಮ್ಮ ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಂತ, ಫ್ಯಾಮಿಲಿ ವಿಷಯಕ್ಕೆ ಬಂದರೆ ಫ್ಯಾಮಿಲಿಯಲ್ಲಿ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ನನ್ನ ಮಾಮ ತುಂಬ ಸಪೋರ್ಟಿವ್ ಆಗಿದ್ದರು. ಅವರಂದರೆ ಇಲ್ಲಿಲ್ಲ, ದುಬೈಯಲ್ಲಿರೋದು, ಅಲ್ಲಿಂದನೇ ತುಂಬ ಸಪೋರ್ಟಿವ್. ಅಂದರೆ ಒಂದೀಗ ನನ್ನ ಸಾಂಗ್ ಈಗ ಜಸ್ಟ್ ಒಂದು ಪ್ರೋಗ್ರಾಮ್ ಮಾಡಿದ್ರು, ಅವ್ರು ನನ್ನ ಅಮ್ಮನ ಹತ್ರ ಕೇಳೋದಂತೆ, ಅವಳು ಪ್ರೋಗ್ರಾಮ್ ಮಾಡಿದ ಸಾಂಗ್ಸ್ ಇದ್ದರೆ ಕಳಿಸು ವೀಡಿಯೋಸ್ ಅಂತ. ಅಲ್ಲಿಂದ ನೋಡಿಯೇ ಖುಷಿ ಪಡ್ತಿದ್ರು. ಮತ್ತು ನನ್ನ ಚಿಕ್ಕಪ್ಪ ತುಂಬ ಸಪೋರ್ಟಿವ್ ಆಗಿದ್ರು, ಬಟ್ ಅವರಿಗೆ ನಮ್ಮ ಜೊತೆ ಇಲ್ಲ. ಅಂದರೆ ಆಗಸ್ಟ್ 15 1 year ಆಯ್ತು ಈಗ, ಆಗಸ್ಟ್ 15 ತೀರ್ಕೊಂಡ್ರು. ಅಂದರೆ ಆಗಸ್ಟ್ 14 ನೈಟ್ ಅವ್ರ ಮನೆಗೆ ಹೋಗುವಾಗ ತುಂಬ ಚೆಂದ ಹಗ್ ಮಾಡಿ, ಅದೇ ದಿನ ಒಂದು ಸಾಂಗ್ ರಿಲೀಸ್ ಆಗಿತ್ತು ನಂದು, ಅದ್ನ ತುಂಬ ಒಳ್ಳೆ ಸ್ಟೇಜಲ್ಲಿ ನಾನು ನೋಡ್ತೆ ಅಂತ ಹೇಳಿದರು. ಬಟ್ ನೆಕ್ಸ್ಟ್ ಡೇ ನಂಗೆ ತುಂಬ ಬೇಜಾರಾಯ್ತು ಅವರಿಲ್ಲ ಅಂತ. ಇವಾಗ ನೀವು ಸಾಕಷ್ಟು ವೇದಿಕೆಗಳಲ್ಲಿ ಹಾಡಿದ್ದೀರಲ್ವಾ, 100+ ವೇದಿಕೆಗಳಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಲ್ವಾ, ಅವಿಷ್ಟರಲ್ಲಿ ನಿಮಗೆ ಇಷ್ಟವಾದಂತಹ ವೇದಿಕೆ ಅಂತಂದರೆ ಮರಿಲಿಕ್ಕಾಗದಂತಹ ವೇದಿಕೆ ಯಾವುದಾದ್ರೂ ಇದೆಯಾ? KS ಚಿತ್ರಮ್ಮನ ಜೊತೆ ಸ್ಟೇಜಲ್ಲಿ ಹಾಡಿದ್ದು, ಮತ್ತು ಕಾಮಿಡಿ ಕಿಲಾಡಿಯಲ್ಲಿ ಕೋಡಿ ಕುಂದಾಪುರ ಕೋಡಿಯಲ್ಲಿ ಸ್ಟೇಜ್ ಶೇರ್ ಮಾಡಿದ್ದೆ, ಅವ್ರ ಜೊತೆ ಪ್ರೋಗ್ರಾಮ್ ಮಾಡಿದ್ದೆ. ಹೇಗಿತ್ತು ಆ ಒಂದು ಅನುಭವ? ಅವ್ರ ಜೊತೆ ಇರೋದಂದ್ರೆ ಒಂಥರ, ಅವ್ರು ಸೀರಿಯಸ್ ಆಗೇ ಇರಲಿಲ್ಲ, ಒಂಥರ ಗಮ್ಮತ್ತು. ಅವರು ಅಂದರೆ ಈಗ ಕಾಮಿಡಿ ಹೇಗೆ ಮಾಡ್ತರು, ರಿಯಲ್ ಲೈಫಲ್ಲಿ ಅವ್ರು ಹಾಗೆ ಇದ್ದರು. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಇರೋದು. ಇವಾಗ ನಾವು ಯಾವುದೇ ಒಂದು ಕ್ಷೇತ್ರದಲ್ಲಿ ಮುಂದುವರಿತಾ ಇದ್ರು ಕೂಡ ಏನಾದರೂ ಒಂದು ಸಿಹಿ ಘಟನೆ ಇರ್ತದೆ, ಬೆಸ್ಟ್ ಮೆಮೊರೀಸ್ ಇರ್ತದೆ, ಬ್ಯಾಡ್ ಮೆಮೊರೀಸ್ ಇರ್ತದೆ. ಸೊ ನಿಮ್ಮ ಒಂದು ಈ ಕ್ಷೇತ್ರದಲ್ಲಿ ಏನಾದರೂ ಬೆಸ್ಟ್ ಮೆಮೊರೀಸ್ ಬ್ಯಾಡ್ ಮೆಮೊರೀಸ್ ಈ ಥರ ಇದೆಯಾ? ಬೆಸ್ಟ್ ಮೆಮೊರೀಸ್ ಅಂದರೆ ಅದೇ KS ಚಿತ್ರಮ್ಮ ಮತ್ತು ರವಿ ಬಸ್ರೂಡ್ ಸರ್ ನಂಗೆ ಆ ಆಪರ್ಚುನಿಟಿ ಕೊಟ್ಟಿರೋದು. ಬ್ಯಾಡ್ ಮೆಮೊರೀಸ್ ಅಂದರೆ ಇದ್ದೇ ಇರುತ್ತಲ್ಲ, ಈಗ ಒಂದು ಸಾಂಗ್ ಹಾಡಿದರೆ ಮಿಸ್ಟೇಕ್ಸ್ ಆದರೆ ತುಂಬ ಬೈದ್ರು ಅಷ್ಟೇ, ಮತ್ತೆ ಅದು ಬಿಟ್ಟು ಮತ್ತೆ ಯಾವುದು ಬ್ಯಾಡ್ ಮೆಮೊರೀಸ್ ಇಲ್ಲ.
ನೀವು ಅವಾಗ ಹೇಳಿದ್ರಿ ಯೂಟ್ಯೂಬ್ ಮುಖಾಂತರವಾಗಿ ನಾನು ಗಿಟಾರ್ ಕಲಿತೆ ಅಂತ. ನಾನೊಂದು ಅಂದರೆ ವೀಕ್ಷಕರಿಗೆ ಒಂದು ಟಿಪ್ಸ್ ಕೊಡೋದಾದ್ರೆ, ಯಾಕಂತಂದ್ರೆ ಸಾಕಷ್ಟು ಜನರಿಗೆ ಗಿಟಾರ್ ಕಲಿಬೇಕಂತ ಆಸೆ ಇರ್ತದೆ. ಬಟ್ ನಾನು ಹೇಳಿದ್ನಲ್ಲ, ನನಗೂ ಕೂಡ ತುಂಬ ಆಸೆ ಇತ್ತು. ನನ್ನ ಮನೇಲಿ ಗಿಟಾರ್ ಕೂಡ ಇದೆ, ಬಟ್ ಅದು ನನಗೆ ನುಡಿಸ್ಲಿಕ್ಕೆ ಆಗೋದಿಲ್ಲ. ಯೂಟ್ಯೂಬ್ ನೋಡಿದ್ರು ಕೂಡ ನನಗೆ ನುಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಒಂದು ಟಿಪ್ಸ್ ಕೊಡೋದಾದ್ರೆ ಏನು ಟಿಪ್ಸ್ ಕೊಡ್ತೀರಾ? ಅಂದರೆ ಗಿಟಾರ್ ಸ್ಟಾರ್ಟಿಂಗಲ್ಲಿ ನುಡಿಸುವಾಗ ತುಂಬ ಕೈ ನೋವಾಗ್ತದೆ ಸ್ಟ್ರಿಂಗ್ಸ್ ಎಲ್ಲ ಹಿಡ್ಕೊಳ್ಳುವಾಗ. ಬಟ್ ಕೈ ನೋವಾಗ್ತದೆ ಅಂತ ಗಿಟಾರ್ ಏನು ನಿಮ್ಗೆ ಇಷ್ಟ ಇದೆ ನುಡಿಸ್ಲಿಕ್ಕೆ ಅದನ್ನ ಬಿಡಬೇಡಿ ಅಂತ ಹೇಳ್ತೇನೆ ಅಷ್ಟೇ. ಎಷ್ಟೇ ಕಷ್ಟ ಆದ್ರೂ ಓಕೆ, ಬಟ್ ಕಲಿಯೋದು ಬಿಡಬೇಡಿ ಅಲ್ವಾ. ಓಕೆ, ಈ ಕಾರ್ಯಕ್ರಮದ ಮುಖಾಂತರ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹಾಂ, ದೈಜಿ ವರ್ಡಿಗೆ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ನನ್ನ ಫ್ಯಾಮಿಲಿಗೆ, ನನ್ನ ಪೇರೆಂಟ್ಸಿಗೆ, ಫ್ರೆಂಡ್ಸಿಗೆ, ನಿಮಗೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಹೇಗೆ ಅನ್ನಿಸ್ತು ಈ ಕಾರ್ಯಕ್ರಮಕ್ಕೆ ಬಂದು? ತುಂಬ ಖುಷಿ ಆಯಿತು. ದೈಜಿ ವರ್ಡ್ ಅವರು ತುಂಬ ಪ್ರತಿಭೆಗಳನ್ನು ಐಡೆಂಟಿಫೈ ಮಾಡಿ ಅವಕಾಶ ಕೊಟ್ಟಿದ್ರು. ಹೀಗೆ ಇನ್ನಷ್ಟು ಪ್ರತಿಭೆಗಳಿಗೆ ಅವಕಾಶ ಕೊಡಲಿ ಅಂತ ಕೇಳ್ತೇನೆ. ಇಷ್ಟು ಹೊತ್ತುಗಳ ಕಾಲ ನಿಮ್ಮ ಒಂದು ಸಂಗೀತದ ಜರ್ನಿ ಕುರಿತು ನಮಗೆ ತಿಳಿಸ್ಕೊಟ್ರಿ. ನಿಮ್ಮ ಸಂಗೀತದ ಕ್ಷೇತ್ರದಲ್ಲಿರುವಂತಹ ಎಲ್ಲ ಆಸೆ ಕನಸುಗಳು ಕೂಡ ನೆರವೇರಲಿ, ಹಾಗೆ ನಿಮ್ಮ ಎಲ್ಲ ಫ್ಯೂಚರ್ಗೂ ಕೂಡ ವೆರಿ ವೆರಿ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದಿಂದ ತುಂಬ ಚೆಂದ ಕಾಣಿಸಿಕೊಟ್ಟಿದ್ದೀರಿ. ನಿಮಗೆ ದೈಜಿ ವರ್ಲ್ಡ್ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಕ್ಲಾಸಿಕ್ ಟೈಮ್. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 247.